ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ ಅಂತಂದರೆ ಇತಿಹಾಸದ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡ್ತಾ ಇದ್ವಿ. ಅಂದರೆ ಈ ರೀತಿಯಲ್ಲಿ ಇತಿಹಾಸದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರುವಂಥದ್ದು ವಿಷಯನೇ, ಎಷ್ಟು ಅಂಕಗಳಿರ್ತದೆ, ಎಷ್ಟು ಮಾರ್ಕ್ಸ್ಗಳು ಕ್ವಶನ್ಸ್ ಬರ್ತಾ ಇದೆ, ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ ಅನ್ನೋದು ಗೊತ್ತಿರೋದಿದೆ. ಬಟ್ ಆ ರೀತಿ ಇರುವಂಥ ಕ್ವಶನ್ ಪೇಪರ್ ಎಂದು ಪೇಪರ್ದ ಪ್ಯಾಟರ್ನ್ ಅನ್ನು ನಾವು ಹೇಗೆ ಬಿಡಿಸ್ಬೇಕು, ಎಷ್ಟು ಯಾವ ರೀತಿ ಬಿಡಿಸಿದ್ರೆ ನಾವು ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾಹಿತಿಗಳನ್ನ ನಾನು ಇಲ್ಲಿ ಕೊಡಲಿಕ್ಕೆ ಏನು ಮಾಡ್ತಾ ಇದ್ದೀನಿ, ಪ್ರಯತ್ನಿಸ್ತಾ ಇದ್ದೀನಿ. ಹಾಗಾದರೆ ಅದಕ್ಕಿಂತ ಮುಂಚೆ ನಾವೇನು ನೋಡೋಣ ಅಂತಂದರೆ, ಸೊ ಇಲ್ಲಿ 2021 ವರ್ಷದ ವಾರ್ಷಿಕ ಒಂದು ಅವಧಿಯ ಅನುಗುಣವಾಗಿ ಏನು ನಮಗೆ ಸಿಲೆಬಸ್ ಇಟ್ಟಿದ್ರಲ್ಲ, ಅಂದರೆ ಕೆಲವೊಂದಷ್ಟು ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿ ಏನು 70% ಸಿಲೆಬಸ್ಸನ್ನು ಇಟ್ಟಿದಾರಲ್ಲ, ಅಷ್ಟು ಸಿಲೆಬಸ್ಸನ್ನು ನಾವು ಕ್ಲಾಸಸ್ಸಲ್ಲಿ ಆನ್ಲೈನಲ್ಲೂ ಕೂಡ ಮುಗಿಸಿದ್ವಿ, ಜೊತೆಗೆ ಕ್ಲಾಸಸ್ಸಲ್ಲಿ ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅವುಗಳನ್ನು ಕವರ್ ಮಾಡಿದ್ದೀವಿ. ಹಾಗಾದರೆ ಆ ಒಂದು ತರಗತಿಯನ್ನು ನಾನು ನಿಮ್ಗೆ ಹೇಳಬೇಕಾದಾಗ ಪ್ರತಿಯೊಂದು ಚಾಪ್ಟರ್ದ ಮೇಲೆ ಎಷ್ಟು ಕ್ವಶನ್ಸು ಯಾವ ರೀತಿ ಬರ್ತಾ ಇದೆ, ಯಾವ ರೀತಿ ಅವುಗಳನ್ನು ಪ್ರಶ್ನೆಯನ್ನು ಕೇಳ್ಬೋದು, ಕೇಳುವಂಥ ಸಾಧ್ಯತೆಗಳಿರ್ತದೆ, ಪೂರ್ತಿ ವಿವರಣೆಯನ್ನು ಕೊಟ್ಟಿದ್ದೆ. ಬಟ್ ಅಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ ಕ್ಲಾಸ್ ವೈಸ್ ಅಲ್ಲಿ ಬರ್ತಂಥ ಲೆಸನ್ ವೈಸ್ ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಾ ಇತ್ತು. ಬಟ್ ಇವತ್ತಿನ ವೀಡಿಯೋಸಲ್ಲಿ ನಿಮ್ಗೆ ಏನು ಸಿಗ್ತದೆ ಅಂತಂದರೆ ಪೂರ್ತಿ ಸೆಕೆಂಡ್ ಇಯರಲ್ಲಿ ಇರುವಂಥ ಸಿಲೆಬಸ್ಗಿರುವಂಥ ಒಟ್ಟು ಲೆಸನ್ಸ್ಗಳ ಮೇಲೆ ಎಷ್ಟು ಅಂಕಗಳಂದರೆ 100 ಬರ್ತಾ ಇದೆ ಪ್ರಶ್ನೆ ಪತ್ರಿಕೆ. ಆ 100 ಬಂದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು 100 ಹೇಗೆ ಅಂಕಗಳನ್ನು ಗಳಿಸ್ಬೋದು ಅನ್ನೋಂಥ ಮಾಹಿತಿಯನ್ನು ನಾವಿಲ್ಲಿ ಏನು ಮಾಡೋಣ, ಚರ್ಚಿಸೋಣ. ಸೊ ಆದಷ್ಟು ಏನು ಮಾಡಿರಿ ಅಂತಂದರೆ ನಿಮ್ಮದೇ ಆದಂಥ ಒಂದು ಪ್ಲಾನನ್ನು ಪ್ರತಿಯೊಬ್ಬರು ಹಾಕಿರ್ತೀರಿ. ಸೊ ನಾನು ಹೇಗೆ ಸ್ಕೋರ್ ಮಾಡಬೇಕು, ಎಷ್ಟು ಸ್ಕೋರ್ ಮಾಡಬೇಕು, ನಾನು ಹೇಗೆ ಡಿಫ್ರೆಂಟಾಗಿ ಸ್ಟಡಿ ಮಾಡಬೇಕು ಅನ್ನೋಂಥ ಎಲ್ಲ ಒಂದು ಮೆಥಡ್ಸ್ ಒಂದು ಪ್ಲ್ಯಾನು ನಿಮ್ಮದು ಇದ್ದೇ ಇರ್ತದೆ. ಬಟ್ ಅದರಲ್ಲಿ ನಾನು ಕೆಲವೊಂದಷ್ಟು ಏನು ಮಾಡ್ತೀನಿ, ಟಿಪ್ಸ್ ಕೊಡಲಿಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನೀವು ಹಾಕಿರುವಂಥ ಪ್ಲಾನ್ಗೆ ಇಲ್ಲಿ ಕೊಡ್ತಾ ಇರುವಂಥ ಟಿಪ್ಸ್ ಏನಾದರೂ ಯೂಸ್ಫುಲ್ ಐತೆ ಅಂತಂದರೆ ಡೆಫಿನೆಟಾಗಿ ಅವ್ನು ಏನು ಮಾಡಿರಿ, ನೀವು ಅಲ್ಲಿ ಫಾಲೋ ಅಪ್ ಮಾಡಿರಿ. ಓಕೆ, ಸೊ ಹಾಗಾದರೆ ಫಸ್ಟಿಗೆ ನಾವೇನು ನೋಡೋಣ ಅಂತಂದರೆ ಒಟ್ಟು ನಮ್ಮದೇ ಇದೆ ಇತಿಹಾಸದ ಪ್ರಶ್ನೆಗಳು ಎಷ್ಟು ಅಂಕದಲ್ಲಿ ಇರ್ತಾ ಇದ್ದಾವೆ ಅಂತಂದರೆ ನಿಮಗೆ ಗೊತ್ತಿರುವಾಗ ಎಷ್ಟು ಅಂಕ ಇದ್ದಾರೆ. ಸೊ 100 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಿದ್ಧ ಆಗ್ತದೆ. 70% ಸಿಲೆಬಸ್ ಇದ್ದರೂ ಕೂಡ ಪ್ರಶ್ನೆ ಪತ್ರಿಕೆ 100 ಸಿದ್ಧವಾಗ್ತದೆ ಅಂತ ಹೇಳ್ತೀವಿ. ಹಾಗಾದರೆ ಅಲ್ಲಿ ಬರ್ತಾ ಇರೋಂಥ 100 ಪ್ರಶ್ನೆ ಪತ್ರಿಕೆಗಳನ್ನ ಮೊದಲು ಪ್ಯಾಟರ್ನ್ ನೋಡ್ಕೊಳ್ಳೋಣ. ಗೊತ್ತಿದೆ, ಬಟ್ ಆ ಪ್ಯಾಟರ್ನ್ ಪ್ರಕಾರ ನಾವು ಅಂಕಗಳನ್ನ ಹೇಗೆ ಪರ್ಫೆಕ್ಟಾಗಿ ತೊಗೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳೋದ್ರಿಂದ ಫಸ್ಟಿಗೆ ಅದನ್ನು ಏನು ಮಾಡ್ತೀನಿ, ಪ್ಯಾಟರ್ನನ್ನು ನಿಮಗೆ ಹೇಳ್ತೀನಿ. ಹಾಗಾದರೆ ಇಲ್ಲಿ ನಾವು ತೆಗೆದುಕೊಳ್ಳೋದಾಯಿತು ಅಂತಂದರೆ, ಸೊ ಇಲ್ಲಿ ನಾವು ಮಾರ್ಕ್ಸು ಮತ್ತು ಕ್ವಶನ್ಸು ಮತ್ತು ಟೋಟಲ್ ಅಂಕಗಳನ್ನ ನಾವು ನೋಡೋದಾದರೆ, ಸೊ ಫಸ್ಟ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಮಾರ್ಕ್ಸ್ ಕ್ವಶನ್ಸು ಎಷ್ಟು ಕ್ವಶನ್ಸ್ ಇರ್ತಾ ಇದ್ದಾವೆ ರೀ, ಸೊ ಒಂದು ಮಾರ್ಕ್ಸ್ ಕ್ವಶನ್ಸಲ್ಲಿ ಎಷ್ಟು ಕ್ವಶನ್ಸ್ ಇರ್ತಾವೆ ರೀ, ಸೊ 10 ಇರ್ತದೆ. ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟು ಬರ್ತದೆ, 10 ಬರ್ತದೆ, ಹೌದಾ. ಇನ್ನು ನೆಕ್ಸ್ಟ್ ಬರ್ತಾ ಇರೋದೇನು ಅಂತಂದರೆ 2 ಕ್ವಶನ್ಸ್ ಬರ್ತಾ ಇದ್ದಾವೆ, 2 ಕ್ವಶನ್ಸ್ ಕೂಡ ಎಷ್ಟು ಇರ್ತಾವೆ ರೀ, ಟೋಟಲಲ್ಲಿ ಏನಿರ್ತಾವೆ ಅಂತಂದರೆ 12 ಕ್ವಶನ್ಸ್ ಬರ್ತಾ ಇದ್ದಾವೆ. ಬಟ್ ನೀವು ಬರಿಬೇಕಾಗಿದ್ದು 10 10 ನೀವು ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟು ಬರ್ತದ್ರಲ್ಲಿ, 20 ಕ್ವಶನ್ಸು ಅಥವಾ 20 ನಮಗಲ್ಲಿ ಬರ್ತಾ ಇದೆ, ಹೌದಾ, ಕರೆಕ್ಟ್ ಇದೆ ರೀ. ಸೊ ಇನ್ನು ನೆಕ್ಸ್ಟ್ ಬರ್ತಾ ಇರೋಂಥ ಕ್ವಶನ್ಸ್ ಎಷ್ಟು ಮಾರ್ಸೋದು, ಓಕೆ ಎಷ್ಟು 5 ಕ್ವಶನ್ಸು, ಟೋಟಲ್ ಅವರು 80 ಇರ್ತದೆ ಕ್ವಶನ್ಸು, ನೀವು ಬರಿಬೇಕಾಗಿದ್ದು ಎಷ್ಟು, 6 ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾದರೆ ಇಲ್ಲಿ ನಾವು ಟೋಟಲ್ ಮಾರ್ಕ್ಸ್ ಎಷ್ಟು ತೊಗೊಳ್ತೀವಿ ರೀ, 30 ನಾವಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಹಾಂ, ನೆಕ್ಸ್ಟ್ ಬರ್ತಾ ಇರೋದೇನು ಅಂತಂದರೆ ಮ್ಯಾಪ್ ಇದೆ. ಸೊ ಮ್ಯಾಪ್ ಬರ್ತಾ ಇರೋದೇನು ಅಂತಂದರೆ ಟೋಟಲ್ ಆಗಿ ಇಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಮತ್ತು ಮ್ಯಾಪ್ ಅಂತ ಈ ರೀತಿ ಏನಂತಂದರೆ 2 ಕ್ವಶನ್ಸ್ ಬರ್ತಾ ಇದಾವೆ. ಆಲ್ಮೋಸ್ಟ್ ನಮ್ಮ ಕ್ಲಾಸ್ನಲ್ಲಿ ಏನಿಲ್ಲ ಅಂದರೆ ಅಂಧ ವಿದ್ಯಾರ್ಥಿಗಳು ಯಾವುದೇ ಇಲ್ಲ ಅನ್ನೋದ್ರಿಂದ ಆ ಕ್ವಶನ್ಸನ್ನು ನೀವಲ್ಲಿ ಟಚ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಯಾವ ಕ್ವಶನ್ಸನ್ನು ತೆಗೆದುಕೊಳ್ತೀರಿ ಅಲ್ಲಿ, ಮ್ಯಾಪು. ಸೊ ಮ್ಯಾಪಿಗೆ ಅಂದರೆ ಪ್ಲೇಸ್ ಎಷ್ಟು ಇರ್ತಾವೆ ಅಂತಂದರೆ 10 ಇರ್ತಾ ಇದ್ದಾವೆ. ಸೊ ಅಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ ಅಂತಂದರೆ ಒಂದು ಪಾಯಿಂಟ್ ಔಟ್ ಮಾಡಲಿಕ್ಕೆ, ಇನ್ನೊಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೊ ಅಲ್ಲಿ ಮಾರ್ಕ್ಸ್ಗಳನ್ನ ನಾವು ಹೇಗೆ ನೋಡ್ತಾ ಇದ್ದೀವಿ ರೀ, ಸೊ 5+5 ಅಂತ ನೋಡ್ತಾ ಇದ್ದೀವಿ. ಅಂದರೆ 5 ಎದಕ್ಕಿದೆ ರೀ, ಪ್ಲೇಸಸ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕಿದೆ. ಮ್ಯಾಪ್ ಅವರೇ ಕೊಡ್ತಾರೆ, ಗೊತ್ತಿದೆ ನಿಮಗೆ. ಫೈಂಡ್ ಔಟ್ ಮಾಡಲಿಕ್ಕಿದೆ 5, ಅವುಗಳನ್ನ ನೀವು ಫೈಂಡ್ ಮಾಡಿದಂಥ ಪ್ಲೇಸನ್ನು ಎಕ್ಸ್ಪ್ಲೈನ್ ಮಾಡೋದು. ಎಷ್ಟು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ರೀ, 2 ಸೆಂಟೆನ್ಸಲ್ಲಿ ಅವುಗಳನ್ನ ನಾವು ಏನು ಮಾಡ್ತದೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ಪ್ಲೇಸಸ್ಸಲ್ಲಿ 2 ನಾವು ಅವುಗಳನ್ನು ವಿವರಣೆಯನ್ನು ಬರಿಬೇಕಾಗ್ತದೆ. ಹಾಗಾದರೆ ಇಲ್ಲಿ ಕೂಡ ಮಾರ್ಕ್ಸ್ ಎಷ್ಟಾಗ್ತದೆ, 10 ಆಗ್ತದೆ, ಹೌದಾ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಏನಿದೆ ಅಂತಂದರೆ 10 ಕ್ವಶನ್ಸ್ ಬರ್ತಾ ಇದ್ದಾರೆ. ಸೊ ಇಲ್ಲಿ 10 ಕ್ವಶನ್ಸ್ ಬರ್ತಾ ಇರೋದು ಹೇಗೆ ಅಂತಂದರೆ, ನಾವಿಲ್ಲಿ ತೆಗೆದುಕೊಳ್ತಾ ಇರೋದು ಒಟ್ಟು ಅವ್ರು ಕ್ವಶನ್ಸ್ ಎಷ್ಟು ಕೊಟ್ಟಿರ್ತಾ ಇದ್ದಾರೆ, 4 ಕೊಟ್ಟಿರ್ತಾ ಇದ್ದಾರೆ. ನೀವು ಸಾಲ್ವ್ ಮಾಡಬೇಕಾಗಿದ್ದು 2 ಕ್ವಶನ್ಸ್ ಇದೆ, ಹಾಗಾದರೆ ಇಲ್ಲಿ ಮಾರ್ಕ್ಸ್ ಎಷ್ಟು ಸಿಗ್ತದೆ ನಿಮಗೆ, ಸೊ 20 ಇಲ್ಲಿ ನಿಮಗೆ ಸಿಗ್ತದೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಏನಿದೆ ಅಂತಂದರೆ 5 ಸಿಗ್ತದೆ. 5 ಎದಕ್ಕೆ ಇರ್ತದೆ, ಅದು ಮ್ಯಾಥ್ಸ್ ಫಾಲೋಯಿಂಗ್ ಇರ್ತದೆ. ಸೊ 5 ಅಲ್ಲಿ ಇರೋದ್ರಿಂದ ಏನಿದೆ ಅಂತಂದರೆ, ಸೊ ನಾವು ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀವಿ, 5 ನೋಡ್ತಾ ಇದ್ದೀವಿ. ಇನ್ನು ಲಾಸ್ಟ್ ಒಂದು ಬರ್ತಾ ಇರೋದೇನು ರೀ,
ಸೋ 5 ಮಾರ್ಕ್ಸ್ ಏನಿದೆ ಅಂತಂದ್ರೆ ಸೋ ಕ್ರೋನಲಾಜಿಕಲ್ ಬರ್ತದೆ ಅಂದ್ರೆ ಕಾಲಾನುಕ್ರಮದಲ್ಲಿ ಬರ್ತದೆ ಸೋ ಹಾಗಾಗಿ ನಾವು ನೇರವಾಗಿ ಏನು ಮಾಡ್ತಾ ಇದೀವಿ ಅಂದ್ರೆ 5 ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುತ್ತೀವಿ ಸೋ ಈ ರೀತಿ ಏನಿದೆ ಅಂತಂದ್ರೆ ನಾವು ಅಲ್ಲಿ ಟೋಟಲ್ ಆಗಿ ನಮ್ಮ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅನ್ನು ನಾವು ಏನು ಮಾಡ್ತಾ ಇದೀವಿ ಕಾಣ್ತಾ ಇದೀವಿ ಸೋ ಒಟ್ಟು ಏನಾಗುತ್ತೆ 100 ಅಂಕಗಳ ಪ್ರಶ್ನೆಯನ್ನು ನಾವು ಏನು ಮಾಡ್ತಾ ಇದೀವಿ ಇಲ್ಲಿ ಸೋ ಪ್ರಶ್ನೆ ಪತ್ರಿಕೆಯನ್ನು ಕಾಣ್ತೀವಿ ಹಾಗಾದ್ರೆ ಈ ವಿಷಯ ಅಂತ ನಿಮಗೆ ಗೊತ್ತಿರುವಂತ ವಿಷಯ ಇದೆ ಹಾಗಾದ್ರೆ ಪ್ರತಿ ಸೆಕ್ಷನ್ಸ್ ಅಲ್ಲಿ ಬರ್ತಾ ಇರುವಂತ ಇಷ್ಟು ಮಾರ್ಕ್ಸ್ ಗಳನ್ನು ಎಲ್ಲೂ ಒಂದು ಮಾರ್ಕ್ಸ್ ಕಳ್ಕೊಳ್ಳದಿರುವ ಹಾಗೆ ಹೇಗೆ ಮಾರ್ಕ್ಸ್ ಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಮಾತ್ರ ಇವತ್ತಿನ ಕ್ಲಾಸ್ ಅಲ್ಲಿ ಚರ್ಚಿಸುತ್ತೀವಿ ಸೋ ಹಾಗಾದ್ರೆ ಹೇಗೆ ಮಾರ್ಕ್ಸ್ ತೆಗೆದುಕೊಳ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಏನಿದೆ ಅಂತಂದ್ರೆ ಈ ಎರಡು ಸ್ಟೇಜಸ್ ಏನಾಗ್ತಾ ಇದಾವ ಅಂತಂದ್ರೆ ನಿಮಗೆ ಬರ್ತಾ ಇರೋದು ಏನಂತಂದ್ರೆ ಸ್ವಲ್ಪ ಡಿಫಿಕಲ್ಟಿ ಅದು ಬಿಟ್ಟರೆ ಉಳಿದೆಲ್ಲವೂ ಕೂಡ ನೀವು ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಮಾರ್ಕ್ಸನ್ನು ತೆಗೆದುಕೊಳ್ಳುವಂಥ ಒಂದು ಸೆಕ್ಷನ್ಸ್ಗಳೇ ಆಗಿದ್ದಾವೆ ಅಂದರೆ ಇಲ್ಲಿ ಈಸಿಯಾಗಿ ಮಾರ್ಕ್ಸ್ಗಳನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ಮೊದಲು ನೋಡೋಣ ಸೊ ಈಗ ನೀವು ಮನೆಯಲ್ಲಿ ಪ್ರತಿ ಲೆಸನ್ಸನ್ನು ನಾವು ಕವರ್ ಮಾಡಿದ ತಕ್ಷಣ ಅದ್ರ ಮೇಲೆ ಟೆಸ್ಟ್ ತೊಗೊಳ್ತೀವಿ ಅಥವಾ ಅದ್ರ ಮೇಲೆ ಕ್ವಶನ್ಸನ್ನು ನಾವು ಕೇಳ್ತೀವಿ ಅಂತಂದು ನೀವು ಲೆಸನ್ ವಾಸ್ ಏನು ಮಾಡ್ತೀರಿ ಅಂದರೆ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರ್ತೀರಿ ಆವಾಗ ಪೂರ್ತಿ ಏನಂತಂದರೆ ಡೈಲಿ ನಾವು ಯಾವ ಲೆಸನ್ಸನ್ನು ಕವರ್ ಮಾಡ್ತೀವಿ ಆ ಲೆಸನ್ ಮೇಲೆ ನೀವು ಓದ್ತಾ ಹೋಗ್ತಿರ್ತೀರಿ ಹೀಗೆ ಒಂದೊಂದೇ ಲೆಸನ್ಸ್ ಮೇಲೆ ನೀವು ಓದೋದ್ರಿಂದ 1 ಮಾರ್ಕ್ಸ್ 2 ಮಾರ್ಕ್ಸ್ ನಿಮ್ಗೆ ಹೇಗೆ ಕ್ವಶನ್ ಫೀಲ್ ಆಗ್ತಾವಂದರೆ 100% ಆ ಕ್ವಶನ್ಸ್ ನಂಗೆ ಬರ್ತಾವ ಅನ್ನೋ ಫೀಲ್ ಬರ್ತದೆ ಬಟ್ ಯಾವಾಗ ನಿಮ್ಗೆ ಆ ಕ್ವಶನ್ಸ್ ಬರ್ತಾವ ಅಥವಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತಂದರೆ ಎಲ್ಲ ಕ್ವಶನ್ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಒಂದು ಕಡೆ ಸೇರಿ ಆ ಕ್ವಶನ್ಗೆ ಆನ್ಸರ್ ಮಾಡ್ಕೋತ ಹೋದಾಗ ಗೊತ್ತಾಗುತ್ತೆ ಎಷ್ಟು ಡಿಫಿಕಲ್ಟಿ ಇದೆ ಅಂತಂತಂದು ಯಾಕೆ ಡಿಫಿಕಲ್ಟಿ ಅನ್ನಿಸ್ತದೆ ಹೇಳಿ ನೋಡೋಣ ಸೊ ಒಂದೇ ಆನ್ಸರನ್ನು ಹೊಂದಿರುವಂಥ ಪ್ರಶ್ನೆಗಳು ಸಾಕಷ್ಟಿದ್ದಾವೆ ಈಗ ಮೊನ್ನೆ ನಮ್ಮ ಮೇಜರ್ ಟೆಸ್ಟಲ್ಲಿ ನಿಮ್ಮ ಕ್ವಶನ್ಸನ್ನು ಹಾಕಿದ್ವಿ ಸೊ ಏನು ಕ್ವಶನ್ಸ್ ಹಾಕಿದ್ವಿ ಪಂಪನಿಗೆ ಆಸೆ ಕೊಟ್ಟಂಥ ವ್ಯಕ್ತಿ ಯಾರು ಅಥವಾ ಅರಸ ಯಾರು ಅಂತ ಹಾಕಿದ್ವಿ ಸೊ ಆಲ್ಮೋಸ್ಟ್ ನೀವೆಲ್ಲರೂ ಏನು ಬರ್ತಾ ಇದ್ರಿ ರನ್ನನಿಗೆ ಆಸೆ ಕೊಟ್ಟಂಥ ವ್ಯಕ್ತಿ ಹೆಸರನ್ನು ಬರ್ತಿದ್ರಿ ಹಾಗಾದ್ರೆ ಆಶ್ರಯದಾತ ಮತ್ತು ಕವಿ ಅಂತ ನಾವು ಇಲ್ಲಿ ಟೇಬಲನ್ನು ಮಾಡ್ಕೊಂಡಾಗ ನಿಮಗೆ ಕನ್ಫ್ಯೂಷನ್ ಆಗ್ತಾಯಿದೆ ಯಾಕಂದರೆ ಒಂದೇ ರೀತಿ ಕ್ವಶ್ಚನ್ಗಳು ಬರ್ತಾ ಇದ್ದಾವೆ ಅಲ್ಲಿ ಸೊ ಹೆಸರು ಕನ್ಫ್ಯೂಷನ್ ಆಗ್ತದೆ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಒಂದೇ ರೀತಿ ಬರ್ತಾ ಇರುವಂಥ ಪ್ರಶ್ನೆಗಳನ್ನು ಲಿಸ್ಟ್ ಮಾಡ್ಕೊಳ್ಬೇಕು ಲಿಸ್ಟ್ ಮಾಡ್ತಕ್ಕಂಥ ಎರಡು ಬಂಧದಲ್ಲಿ ವಿಧಾನಗಳನ್ನು ನಾವು ಫಾಲೋ ಮಾಡಬೇಕು ಒಂದು ವ್ಯತ್ಯಾಸ ಏನಿದೆ ಅದಾದರೆ ಅದರಾದರೂ ಒಂದು ವಿಧಾನ ಫಾಲೋ ಮಾಡಬೇಕು ಇಲ್ಲರ ಹೋಲಿಕೆ ಏನಿದೆ ಅದನ್ನಾದರೂ ನೋಡಬೇಕು ಇಲ್ಲಿ ರನ್ನ ಮತ್ತು ಪಂಪ ಮತ್ತು ಏನಿದೆ ಅಂತಂದರೆ ಪ್ರತಿಯೊಂದು ವ್ಯಕ್ತಿಗಳಿಗೆ ಶ್ರೀ ವಿಜಯನಿಗೆ ಆಸೆ ಕೊಟ್ಟಂಥ ಅರಸರನ್ನು ಕಾಣ್ತಾ ಇದ್ದೀವಿ ಪಂಪನಿಗೆ ಆಸೆ ಕೊಟ್ಟಂಥ ವ್ಯಕ್ತಿಯನ್ನು ಕಾಣ್ತೀವಿ ರನ್ನನಿಗೆ ಆಸೆ ಕೊಟ್ಟಂಥ ವ್ಯಕ್ತಿಯನ್ನು ಕಾಣ್ತೀವಿ ಹಾಗಾದರೆ ನೀವು ಇಲ್ಲಿ ಒಂದು ಟೇಬಲ್ ಮಾಡ್ಕೋಬೇಕು ಹೇಗೆ ಟೇಬಲ್ ಮಾಡ್ಕೋಬೇಕ್ರಿ ಸೊ ಅರಸ ಅಥವಾ ಆಶ್ರಯದಾತ ಕವಿ ಕೃತಿ ಎಷ್ಟು ಚೆನ್ನಾಗಿ ಟೇಬಲ್ ನಿಮ್ಗೆ ಯೂಸ್ ಆಗುತ್ತೆ ನೋಡಿರಿ ಆಶ್ರಯದಾತ ಕವಿ ಕೃತಿ ಸಪೋಸ್ ಅವನು ಏನಾದರೂ ನೋಡಿರಿ ಪಂಪನ ಕೃತಿಯನ್ನು ಬರೀರಿ ಅಂದಾಗ ಈ ಟೇಬಲ್ ನಿಮ್ಗೆ ಯೂಸ್ ಆಗುತ್ತಾ ಹೌದಾ ಆಮೇಲೆ ನೀವೇನು ಬರ್ತೀರಿ ಪಂಪನಿಗೆ ಆಸೆ ನೀಡಿದಂಥ ಅರಸ ಯಾರು ಅಂತ ಕೇಳಿದಾಗ ಆ ಟೇಬಲ್ ನಿಮ್ಗೆ ಯೂಸ್ ಆಗುತ್ತಾ ಕರೆಕ್ಟಿದ್ದಾರೆ ಸೊ ಈಗೇನಾಗುತ್ತೆ ಅಂತಂದರೆ ನಿಮಗೆ ಅಲ್ಲಿ ಆ ಟೇಬಲ್ ನಿಮ್ಗೆ ಏನಾಗುತ್ತೆ ಅಂತಲೇ ಸಹಾಯ ಆಗ್ತದೆ ಒಂಥರ ಡಿಫ್ರೆಂಟಾಗಿ ನಾವು ಸ್ಟಡಿ ಮಾಡೋದ್ರಿಂದ ಸ್ಟಡಿ ಮಾಡಲಿಕ್ಕೂ ನಮಗೆ ಬೋರ್ ಆಗೋದಿಲ್ಲ ಸೊ ಟೈಮ್ ಹೋಗಿದ್ದು ಕೂಡ ನಮಗೆ ತಿಳಿಯೋದಿಲ್ಲ ಪರ್ಫೆಕ್ಟ್ ಆಗ್ತಾ ಇರ್ತೀವಿ ಸೊ ಇದು ವಿಧಾನವನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ನೀವು ಏನು ಮಾಡ್ಬೋದು ಬಳಸ್ಬೋದು ಆ ನೋಟ್ಸ್ ನಿಮ್ಗೆ ಅಲ್ಲಿಯೂ ಕೂಡ ಹೆಲ್ಪ್ ಆಗ್ತದೆ ಇಲ್ಲಿ ಇನ್ನೊಂದು ಟೇಬಲ್ನ ನೀವು ಆ್ಯಡ್ ಮಾಡ್ಬೋದು ಏನು ಬಿರುದು ಅಂತ ಹಾಗಾದ್ರೆ ಒಂದು ನೋಡಿರಿ ಅಂಥ ಕವಿಗಳಲ್ಲಿದ್ದಾಗ ಆಶ್ರಯದಾಸ ಅಂತ ತೆಗೆದುಕೊಳ್ತೀವಿ ನಂತರ ಕವಿ ಅಂತ ತೆಗೆದುಕೊಳ್ತೀವಿ ನಂತರ ಕೃತಿ ಅಂತ ತೆಗೆದುಕೊಳ್ತೀವಿ ನಂತರ ಬಿರುದು ಅಂತ ತೆಗೆದುಕೊಳ್ತೀವಿ ಅಂದರೆ ಈ ಒಟ್ಟು ಒಂದು ಟೇಬಲಲ್ಲಿ ನಿಮ್ಗೆ ಅವನು ಆಶ್ರಯ ಕವಿಗೆ ಆಶ್ರಯ ಕೊಟ್ಟಂಥದ್ದು ಪಂಪನಿಗೆ ಆಶ್ರಯ ಕೊಟ್ಟಂಥ ಅರಸ ಯಾರು ಅಂದ್ರೆ ಬರಿತೀರಿ ನೀವು ಹೌದಾ ಅಥವಾ ಏನಿದೆ ಅಂತಂದರೆ ಸೊ ಇಮ್ಮಡಿ ಹರಿಕೇಸರಿ ಆಶ್ರಯದಲ್ಲಿರುವಂಥ ಕವಿ ಯಾರು ಅಂತಂದರೂ ಕೇಳಿದ್ರು ಬರಿತೀರಿ ಅಥವಾ ಪಂಪನ ಕೃತಿ ಯಾವುದು ಅಂತ ಕೇಳಿದ್ರು ಬರಿತಾ ಇದ್ದೀರಿ ಸೊ ಕವೀರ ಚಕ್ರವರ್ತಿ ಅಂತ ಯಾರನ್ನ ಕರಿತೀವಿ ಅಂತ ಕೇಳಿದ್ರು ಬರಿತೀರಿ ಅಂದರೆ ಒಂದು ಟೇಬಲ್ ನಿಮಗೆ 4 ರೀತಿಯಲ್ಲಿ ಯೂಸ್ ಆಗ್ತಾ ಇದೆ ಈ ರೀತಿ ಟೇಬಲ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಆಶ್ರಯದಾತರು ಎಲ್ಲ ಕವಿಗಳು ಕೃತಿಗಳು ಮತ್ತು ಅವ್ರ ಬಿರುದು ಒಂದೇ ಕಡೆ ನಿಮಗೆ ಸಿಗ್ತದೆ ಆವಾಗ ತಕ್ಷಣ ನೀವು ಪ್ರಾಕ್ಟೀಸ್ ಮಾಡ್ಕೊಟ್ಕೊಡ್ರೋ ಅವಶ್ಯಕತೆ ಇಲ್ಲ ಜಸ್ಟ್ ಆ ಟೇಬಲನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಏನಾಗುತ್ತೆ ಅಂತಂದರೆ ಅಷ್ಟು ಕ್ವಶನ್ಸ್ ಆನ್ಸರ್ ನಿಮಗೆ ಸಿಗ್ತದೆ ಸೊ ಇಲ್ಲಿ ನೀವು ಯಾಕೆ ಫೇಲ್ ಆಗ್ತಾ ಇದ್ದೀರಿ ನಾನು ಕ್ಲಾಸಲ್ಲಿ ಚೆಕ್ ಮಾಡಿದ್ದೀನಿ ನಿಮಗೆ ಎಲ್ಲ ಲೆಸನ್ದು ನಾವು ಒಂದು 15 ನಿಮಿಷ ಟೈಮ್ ಇದ್ದಾಗ ಪ್ರತಿ ಲೆಸನ್ದು ಆಗಿರುವಂಥ ಲೆಸನ್ಸ್ ಮೇಲೆ ಕ್ವಶನ್ ಮಾಡಬೇಕಾದಾಗ ಕಡಿಮೆ ಜನ ಆನ್ಸರ್ ಮಾಡ್ತಾ ಇದ್ರಿ ಉಳಿದವರು ಪ್ರಾಕ್ಟೀಸ್ ಮಾಡಿದ್ದೀರಿ ಬಟ್ ಏನು ಮಾಡ್ತದೆ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ರಿ ಅಂದರೆ ಅಲ್ಲಿ ಏನಾಗ್ತಾ ಇದ್ದಾರೆ ಡಿಫಿಕಲ್ಟಿ ಎಲ್ಲ ಲೆಸನ್ ವೈಸ್ ಮಾಡಿದಾಗ ನಿಮ್ಗೆ ಈಸಿ ಅನಿಸುತ್ತೆ ಯಾಕಂದರೆ ಒಂದು ಲೆಸನ್ಸಲ್ಲಿ 10, 15, 1 ಮಾರ್ಕ್ಸ್ 2 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ ಲೆಸನ್ ವೈಸ್ ಓದ್ಕೊಂಡು ಹೋದಾಗ ಅವಾಗ ಏನು ಫೀಲ್ ಆಗುತ್ತೆ ನಾನು ಪರ್ಫೆಕ್ಟ್ ಮಾಡಿದ್ದೀನಿ ಅಂತ ಫೀಲ್ ಆಗುತ್ತೆ ಬಟ್ ಟೋಟಲ್ ಆಗಿ ಇಡೀ ಸಿಲೆಬಸ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಕೇಳಿದಾಗ ನಿಮ್ಗೆ ಏನಾಗುತ್ತೆ ಕನ್ಫ್ಯೂಷನ್ ಆಗ್ತಾ ಇದೆ ಸೊ ಮರೆತು ಹೋಗ್ತಾ ಇದ್ದೀರಿ ಹಾಗಾಗಬಾರ್ದಾಗಿತ್ತು ಅಂತಂದರೆ ಒಂದು ಸೇಮ್ ಕ್ವಶನ್ಸ್ ಎಲ್ಲಿ ಬರ್ತಾ ಇದೆ ಅವುಗಳನ್ನು ಚಾಟ್ ಮಾಡ್ಕೊಳ್ಬೇಕು ಹೌದಾ ಸೊ ಹಾಗೆ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಸಿಗ್ತಾ ಇದೆ ಅಂದರೆ ಕಾಮನಾಗಿ ಎಷ್ಟು ಕ್ವಶನ್ಸ್ ಬರ್ತಾ ಇರೋದು ಯಾವ ರೀತಿ ಬರ್ತದೆ ಒಂದು ಅರಸ ಸ್ಥಾಪಕ ಯಾರಕ್ಕಂತ ಕೇಳ್ತಾರೆ ಹಾಗಾದ್ರೆ ಇಲ್ಲೂ ಕೂಡ ನೀವು ಒಂದು ಟೇಬಲನ್ನು ಮಾಡ್ಕೋಬೋದು ಒಂದು ಇಲ್ಲಿ ಏನಿದೆ ಅಂತಂದರೆ ಕವಿ ಕೃತಿ ಮತ್ತು ಕಾಯಿನದ ಅಂದರೆ ಆಶ್ರಯದಾಸ ಬಿರುದು ಇದ್ರ ಮೇಲೆ ಕ್ವಶನ್ಸ್ ಕೇಳಿದರೆ ಈ ಚಾರ್ಟ್ ನಿಮ್ಗೆ ಯೂಸ್ ಆಗ್ತದೆ
ಹೌದಾ ಸೋ ಇಲ್ಲಿ ನಿಮಗೆ ಇದರ ಮೇಲೂ ಡಿಫರೆಂಟ್ ಆಗಿಲ್ಲ ಅಂತಂದ್ರೆ ಒಂದು ಅಥವಾ ಎರಡು ಮಾರ್ಕ್ಸ್ ಮೇಲೆ ನಿಮ್ಮ ಕ್ವೆಶನ್ಸ್ ಅಂತ ಬಂದೇ ಬರ್ತದೆ ಯಾಕಂದ್ರೆ ಪ್ರಿವಿಯಸ್ ಎಲ್ಲ ಕ್ವೆಶನ್ಸ್ ಪೇಪರ್ ನಾನು ನಿಮಗೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ 2014 ಇಂದ ಹಿಡ್ಕೊಂಡು ಇವಾಗಿನ ಬೋರ್ಡ್ದವ್ರು ಕಲಿಸಿದಾರಲ್ಲ ಅವು ಎರಡು ಹಿಡ್ಕೊಂಡು ನಾನು ನಿಮಗೆ ಕ್ವೆಶನ್ ಪೇಪರ್ ಪ್ಯಾಟರ್ನು ಕ್ವೆಶನ್ಸು ಎಲ್ಲ ಕೂಡ ಕ್ಲಾಸಲ್ಲಿ ನೋಡಿದ್ದೀವಿ ಹಾಗಾದ್ರೆ ಐಡಿಯಾಸ್ ಇದೆ ನಿಮಗೆ ಇದ್ರ ಮೇಲೂ ಕೂಡ ಕ್ವೆಶನ್ ಬರ್ತದ ಅಂತ ಆದರೆ ಇದ್ರ ಮೇಲೆ ಬಂದಾಗ ಕ್ವೆಶನ್ಸ್ ನೀವು ಏನು ಮಾಡ್ಬೋದು ರೀ ಯಾವುದೇ ಮಾರ್ಕ್ಸನ್ನ ಸ್ಕಿಪ್ ಮಾಡ್ಕೋಬಾರ್ದು ಕಳ್ಕೊಳ್ಬಾರ್ದು ಆ ರೀತಿ ಆನ್ಸರನ್ನು ಮಾಡ್ಕೋಬೇಕು ಇಲ್ಲಿ ಕೂಡ ನೀವು ಒನ್ ಟೇಬಲನ್ನು ಹಾಕೋಬೋದು ಇನ್ನು ನೆಕ್ಸ್ಟ್ ಇನ್ನರ್ ಮೇಲೆ ಏನಂತಂದರೆ ಕೊಮ್ಮನೆ ಕ್ವೆಶನ್ಸ್ ಏನು ಬರ್ತಾ ಇದ್ದಾವ ಇನ್ನೊಂದು ಏನು ಕೇಳ್ತಾ ಇದ್ದಾರೆ ರೀ ಸೊ ಯಾವುದಾದ್ರೂ ಒಂದು ರಾಜ್ಯ ಮನೆತನ ಕೇಳ್ತಾ ಇದ್ದಾರೆ ಅದರ ಸ್ಥಾಪಕ ಕೇಳ್ತಾ ಇದ್ದಾರೆ ಸ್ಥಾಪಕ ಆದ ನಂತರ ಏನು ಕೇಳ್ಬೋದು ಅವರು ರಾಜಧಾನಿ ಕೇಳ್ಬೋದು ರಾಜಧಾನಿ ಇರಲಿಲ್ಲ ಅಂದರೆ ಏನು ಕೇಳ್ಬೋದು ರಾಜ ಲಾಂಛನ ಕೇಳ್ಬೋದು ಅಥವಾ ಕಾಲ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ಬೋದು ಇಲ್ಲಿ ಕೂಡ ನಿಮಗೆ ಬರ್ತಾ ಇರುವಂಥ ಕರ್ನಾಟಕ ಇತಿಹಾಸದ ಎಲ್ಲ ಮನೆತನಗಳನ್ನು ಒಂದೇ ಅಡಿಯಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಒಂದೇ ಚಾರ್ಟಲ್ಲಿ ನೀವು ಸ್ಟಡಿ ಮಾಡ್ಬೋದು ರಾಜ ಮನೆತನ ನಿಮಗೆ ಸಿಗ್ತದೆ ಈ ರಾಜ ಮನೆತನ ಯಾರು ಮನೆ ನೋಡ್ರಿ ನಾನು ನಿಮಗೆ ಹೇಳಿದಾಗ ಏನು ಕ್ವೆಶನ್ ಬಂದಿದ್ರಿ ಮೊನ್ನೆ ಟೆಸ್ಟಲ್ಲಿ ಹೊಯ್ಸಳರ ಸ್ಥಾಪಕ ಯಾರು ಏನು ಬರ್ದಿದ್ರಿ ಎರಡನೇ ತೈಲಪ್ಪ ಅಂತ ಬರ್ತಿದ್ರಿ ಅಂದರೆ ವಿನಾಕಾರನ ಒಂದು ನಿಮ್ಮ ಸೆಕೆಂಡಲ್ಲಿ ನೀವು ಏನು ಮಾಡ್ತಿದ್ರಿ ಒಂದು ಮಾರ್ಕ್ಸನ್ನು ಕಳ್ಕೊಳ್ತಾ ಇದ್ದೀರಿ ಹಾಗಾದ್ರೆ ಈಗ ಆಗಬಾರ್ದಾಗಿತ್ತಲ್ಲ ನೀವು ಈಸಿಯಾಗಿ ಟೇಬಲನ್ನು ಹಾಕೋತೀರಿ ಓದಿಲ್ಲರಿ ಹಾಗಾದ್ರೆ ಇಲ್ಲಿ ನೋಡಿರಿ ಎಲ್ಲ ರಾಜಮನೆತನಗಳು ಲಿಸ್ಟ್ ಮಾಡ್ಕೋತೀವಿ ರಾಜಮನೆತನ ಸೌಮೌರ್ಯ ಸಾಮ್ರಾಜ್ಯ ನಂತರ ಬರ್ತಾ ಇರೋದು ಯಾವುದ್ರಿ ಸೊ ಅಲ್ಲಿ ನೀವು ಧರ್ಮಗಳನ್ನು ಆಮೇಲೆ ನಾವು ನೋಡ್ಕೊಳ್ಳೋಣ ಸಾಮ್ರಾಜ್ಯಗಳನ್ನ ನಾವು ನೋಡ್ಕೊಳ್ಳೋಣ ಸೊ ಮೌರ್ಯ ಸಾಮ್ರಾಜ್ಯ ಬರ್ತದೆ ಮೌರ್ಯರ ತಕ್ಷಣ ಗುಪ್ತರು ತೆಗೆದುಕೊಳ್ತೀವಿ ಗುಪ್ತರ ತಕ್ಷಣ ಬಾದಾಮಿ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ಸೊ ಹೌದಾ ವೈಸಳರು ನಂತರ ಆಮೇಲೆ ಬರ್ತಾ ಇರೋದೇನು ಅಂತಂದರೆ ಸೊ ಇಷ್ಟು ಪಾಯಿಂಟ್ಸ್ಗಳು ಇದೆ ಕೆಲವೊಂದಷ್ಟು ಇದೆ ರೀ ಕದಂಬರಿದ್ದಾರೆ ಕನೆಯ ಅಲ್ಲಿ ಕುಶಾನರಿದ್ದಾರೆ ಸೊ ಇವೆಲ್ಲವೂ ಕೂಡ ಕಟ್ಟಾಗಿದೆ ಬಟ್ ಉಳಿದಂಥ ಸಿಲೆಬಸ್ ಇಷ್ಟಿದೆ ಅವಾಗ ಎಲ್ಲ ರಾಜಮನೆತನಗಳನ್ನ ಇಲ್ಲಿ ಬರೆದಾಗ ನೆಕ್ಸ್ಟ್ ಏನು ಬರ್ತೀರಿ ಸ್ಥಾಪಕ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ರೀ ಒಂದನೇ ಚಂದ್ರಗುಪ್ತ ಬರಿಬೋದಾ ಗುಪ್ತರ ಸ್ಥಾಪಕ ಶ್ರೀಗುಪ್ತ ಅಂತ ಬರಿತಾ ಇದ್ದೀರಿ ಸೊ ನಂತರ ಬರ್ತಾ ಇರೋದ್ರು ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಬರ್ತಾ ಇದ್ರೆ ಎರಡನೇ ತೈಲಪ್ಪ ಬರ್ತಾರೆ ಸೊ ಈ ರೀತಿ ಪ್ರತಿಯೊಂದು ಏನಿದೆ ಅಂತಂದರೆ ಸಹಜ ಮಂಥನಗಳನ್ನ ಒಂದು ಕಡೆ ಹಾಕ್ತೀರಿ ಟೈಮ್ ಇದೆ ನಿಮಗೆ ಮನೇಲಿ ಇವಾಗ ಕ್ಲಾಸಸ್ ಇಲ್ಲದೆ ಇರೋದ್ರಿಂದ ಟೇಬಲ್ ಹಾಕ್ಲಿಕ್ಕೆ ಕೂಡ ನಿಮಗೆ ಟೈಮ್ ಇದೆ ಒಂದ್ಸಲ ಈ ಟೇಬಲ್ ಹಾಕೊಳ್ರಿ ನಿಮ್ಗೆ ಈಸಿಯಾಗಿ ನಿಮ್ಗೆ ಸ್ಟಡಿ ಮಾಡಲಿಕ್ಕೆ ಮತ್ತು ನೆನ್ಪಿಟ್ಕೊಳ್ಳಿಕ್ಕೂ ಕೂಡ ಈಸಿ ಆಗ್ತದೆ ಯಾವಾಗೂ ನಾವು ನೋಟ್ಸ್ ಹಾಗೆ ಬುಕ್ಸನ್ನು ನೋಡ್ಸನ್ನು ಹಾಗೆ ಓದ್ಕೋತೋದ್ವಿ ಅಂತಂತಂದರೆ ಮೈಂಡಲ್ಲಿ ಉಳಿಯೋಂಗಿಲ್ಲ ಆ ಪಾಯಿಂಟ್ಸು ಅದ್ರ ಬದಲಾಗಿ ನಾವು ಏನು ಮಾಡ್ಕೋಬೋದ್ರಿ ಒಂದು ಸಿಂಪಲ್ ಆಗಿ ಒಂದು ಡಿಫ್ರೆಂಟ್ ಮೆಥಡನ್ನು ಫಾಲೋ ಮಾಡೋದಷ್ಟೇ ಹಾಗೆ ಮಾಡಬೇಕಾದ್ರೆ ಒಂದು ಸಪ್ರೇಟ್ ನಾವು ನಮಗೇನಾಗುತ್ತೆ ನೋಟ್ಸ್ ಕ್ರಿಯೇಟ್ ಮಾಡ್ಕೊಂಡಂಗಾಗುತ್ತೆ ಅವಾಗ ನಾವೇ ಒಂದು ಓ ನೋಟ್ಸನ್ನು ಕ್ರಿಯೇಟ್ ಮಾಡ್ಕೋದ್ರಿಂದ ಆ ಪಾಯಿಂಟ್ಸ್ ನಮ್ಮ ಮೈಂಡೊಳಗೆ ಉಳಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಹೆಚ್ಚು ದಿನಗಳ ಕಾಲ ಪಾಯಿಂಟ್ಸನ್ನು ನೆನಪಿಟ್ಕೊಳ್ಳುವ ಅವಕಾಶಗಳು ನಮ್ಗೆ ಅಲ್ಲೇ ಇರ್ತಾ ಇದ್ದಾವೆ ಸೊ ಹಾಗಾಗಿ ನೀವೇನು ಮಾಡಿರಿ ಅಂತಂದರೆ ಸ್ವಲ್ಪ ಲಿಸ್ಟ್ ಮಾಡಿರಿ ಭಾಳ ಕೆಲಸ ಅಲ್ಲ 5 ಮಿನಿಟ್ಸಲ್ಲಿ ಆಗ್ತಾ ಇರುವಂಥ ಕೆಲಸ ನಿಮಗೆ ಸಿಗ್ತಾ ಇರೋದು 10 ಮಾರ್ಕ್ಸು ಎಷ್ಟೇ ಟೋಟಲ್ 30 ಮಾರ್ಕ್ಸ್ ನಿಮಗೆ ಸಿಗ್ತಾ ಇದೆ 30 ಮಾರ್ಕ್ಸ್ ನೀವು ಮಾಡೋದು ಏನೂ ಇಲ್ಲ ಅಂತಂದರೆ ಕಷ್ಟ ಆಗೋದಿಲ್ಲ ನಂತರ ಸ್ಥಾಪಕರನ್ನ ನೋಡ್ಕೊಳ್ತೀರಿ ನಂತರ ಬರ್ತಾ ಇರೋದು ರಾಜಧಾನಿಗಳು ಬರ್ತಾ ಇದ್ದಾವೆ ನಂತರ ರಾಜ್ಯ ಲಾಂಛನಗಳು ಬರ್ತಾ ಇದೆ ನಂತರ ಏನು ಬರ್ತಾ ಇದೆ ಸೊ ಅಲ್ಲಿ ಬರ್ತಾ ಇರೋದು ಕಾಲ ಯಾವಾಗ ಸ್ಥಾಪನೆ ಆಯಿತು ಇಷ್ಟುಗಳು ಬರ್ತಾ ಇದ್ದಾವೆ ರೀ ಹಾಗಾದ್ರೆ ಈ ಚಾರ್ಟ್ ಕೂಡ ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಸೊ ಹೀಗೆ ಒಂದು ವಿಭಿನ್ನ ರೀತಿಯಲ್ಲಿ ನೀವೇನು ಮಾಡಿರಿ ಅಂತಂದರೆ ಸ್ಟಡಿ ಮಾಡಿರಿ ಕೇವಲ ಚಾರ್ಟ್ ಹಾಕೊಳ್ಳೋದೇ ಒಂದು ವಿಭಿನ್ನ ರೀತಿ ಅಂತಲ್ಲ ಇದರ ಬದಲಾಗಿ ಮತ್ತೊಂದು ನೀವು ಇಲ್ಲ ನಾ ಹೀಗೆ ಮಾಡಲ್ರಿ ನಂಗೆ ಚಾರ್ಟ್ ಹಾಕೋಲ್ಲ ಸೊ ನಾನು ಬೇರೆ ಮೆಥಡನ್ನು ಬೇಕು ಅಂತಂದರೆ ಅದಕ್ಕೆ ಇನ್ನೂ ಒಂದು ಮೆಥಡನ್ನ ನಿಮ್ಗೆ ಕೊಡ್ಬೋದು ಏನು ಅಂತಂದರೆ ಫ್ರೀ ಇದ್ದೀರಿ ಸೊ ಎಷ್ಟು ಯಾವ ವಿಷಯದಲ್ಲಿ ನಾವು ರಿಹರ್ಸಲ್ ಮಾಡ್ತೀವಿ ಅಷ್ಟು ಆ ವಿಷಯದಲ್ಲಿ ನಾವು ಪರ್ಫೆಕ್ಟ್ ಆಗೋ ಸಾಧ್ಯತೆಗಳು ಇರ್ತದೆ ಆದರೆ ಫ್ರೀ ಇದ್ದಾಗ ನೀವೇನು ಮಾಡೋದು ಅಂದರೆ ಟೆಕ್ಸ್ಟ್ ಬುಕ್ ಹಿಂದಗಡೆ ಇರುವಂಥ ಕ್ವೆಶನ್ಸನ್ನು ಕ್ವೆಶನ್ಸ್ ಓದೋದು ಮೈಂಡಲ್ಲಿ ಆನ್ಸರ್ ಹೇಳ್ಕೋದು ಕ್ವೆಶನ್ಸ್ ಓದೋದು ಆನ್ಸರ್ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾ ಹೋದಾಗ ಒಂದೇ ಎಲ್ಲಿಯೂ ತನಕ ಎಲ್ಲ ಲೆಸನ್ಸು ಮುಗಿಯೋ ತನಕ ಯಾವ ಕ್ವೆಶನ್ಸ್ ಬರಲ್ಲಲ್ಲ ಆ ಕ್ವೆಶನ್ಸ್ ಆನ್ಸರ್ ಏನಿದೆ ಅಂತ ಎಕ್ಸ್ಪ್ಲೈನಲ್ಲಿ ಅಥವಾ ಲೆಸನಲ್ಲಿ ನೋಡೋ ಹಾಗಿಲ್ಲ ಅವನು ಪೆನ್ಸಿಲಲ್ಲಿ ಯಾವ್ಯಾವ ಕ್ವೆಶನ್ಸ್ ನಿಮ್ಗೆ ಬರತ್ತಿಲ್ಲ ಅವ್ನು ಮಾರ್ಕ್ ಮಾಡ್ತಾ ಹೋಗೋದು ಕರೆಕ್ಟ್ ಆನ್ಸರ್ ಬರ್ತಾ ಇರೋದನ್ನು ಏನು ಮಾಡ್ತಾ ಇರೋದು ಅಂತಂದರೆ ಸೊ ಅವನ್ನ ರಿವೈಸ್ ಮಾಡ್ತಾ ರಿಮೈಂಡ್ ಮಾಡ್ತಾ 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 ಹೇಳ್ಕೋತ ಹೋಗೋದು ಅವಾಗ ನಿಮಗೆ ಟೋಟಲ್ ನಂಬರ್ ಆಫ್ 1 ಮಾರ್ಕ್ಸ್ ಕ್ವೆಶನ್ಸ್ ಎಷ್ಟಿದಾವೆ 2 ಮಾರ್ಕ್ಸ್ ಕ್ವೆಶನ್ಸ್ ಎಷ್ಟಿದಾವೆ ಅದರಲ್ಲಿ ಎಷ್ಟು ಕ್ವೆಶನ್ಸ್ ನಂಗೆ ಬರಲಿಲ್ಲ ಎಷ್ಟು ಕ್ವೆಶನ್ಸ್ ಡಿಫಿಕಲ್ಟಿ ಆಯಿತು ಎಷ್ಟು ಕ್ವೆಶನ್ಸ್ನ ಈಸಿಯಾಗಿ ನಾನು ಏನು ಮಾಡಿದೆ ಅಂತ ಹೇಳಿದೆ ಎಷ್ಟು ಕ್ವೆಶನ್ಸ್ನ ಕನ್ಫ್ಯೂಷನ್ ಮಾಡಿಕೊಂಡೆ ಎಲ್ಲ ಒಂದು ಏನದ ಅಂತಂದ್ರೆ ಮಾಹಿತಿ ನಿಮಗೆ ಸಿಗ್ತದೆ ಆವಾಗ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವೆಶನ್ಸಲ್ಲಿ ನಾವು ಯಾವ ಕ್ವೆಶನ್ಸನ್ನು ಇನ್ನೂ ಪ್ರಾಕ್ಟೀಸ್ ಮಾಡಬೇಕಾಗ್ಯದ ಯಾವ ಪ್ರಶ್ನೆ ಅಥವಾ ಯಾವ ಕ್ವೆಶನ್ಸನ್ನು ಇನ್ನೂ ಓದಬೇಕಾಗ್ಯದ ಈ ಮಾಹಿತಿ ನಿಮಗೆ ಸಿಗ್ತದೆ ಸೊ ಅದರಿಂದ ನಿಮ್ಗೆ ಏನಾಗ್ತದೆ ಅಂತಂದರೆ ಈಸಿಯಾಗಿ ಯಾವ ಕ್ವೆಶನ್ಗೆ ಎಷ್ಟು ಫೋಕಸ್ ಮಾಡಬೇಕು ಅನ್ನೋದು ನಿಮ್ಗೆ ಅಲ್ಲಿ ಮಾಹಿತಿ ಸಿಗ್ತದೆ ಅದಕ್ಕೆ ಬೆಸ್ಟ್ ಏನು ಅಂತಂದರೆ ನೀವು ಎಲ್ಲ ಪ್ರಶ್ನೆಗಳನ್ನು ಏನು ಮಾಡಿರಿ ಅಂತಂದರೆ ಒಂದು ಕಡೆ ಲಿಸ್ಟ್ ಮಾಡಿರಿ ಆಲ್ರೆಡಿ ನಾನು ಫೇಲಿಯರ್ ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಈ ಒಂದು ಚಾರ್ಟ್ಸನ್ನು ಮಾಡಲಿಕ್ಕೆ ನಾನು ಹೆಲ್ಪ್ನನ್ನು ಹೇಳಿದ್ದೆ ನಿಮಗೆ ಸೊ ಏನಿದೆ ಅಂತಂದರೆ ಇದರಲ್ಲಿ ಬರ್ತಾ ಇರೋದು ಪೂರ್ತಿ ನಮ್ಮ ಸಿಲೆಬಸ್ ಇರುವಂಥ ಎಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಪ್ರಶ್ನೆಗಳನ್ನು ನಾವು ಕಾಣ್ತಾ ಇದ್ವಿ ಸೊ ಪೂರ್ತಿಯಾಗಿ ಇಷ್ಟೇ ನಾವು ಮಾಡಿದ್ವಿ ಅಂತಂದರೆ ಟೋಟಲಾಗಿ ಎಷ್ಟಿದೆ ರೀ 7 ಪೇಜ್ ಇದೆ ಈ 7 ಪೇಜನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ 30 ಮಾರ್ಕ್ಸ್ ನಮಗೆ ಸಿಕ್ತು ಅಂತ
ಅಂದರೆ ಪಾಸಾಗಲಿಕ್ಕೆ ಬರೀ 5 ಮಾರ್ಕ್ಸ್ ಸಿಕ್ಕಿದ್ರೆ ಸಾಕು ನಿಮಗೆ. ಸೊ ನಿಮ್ಮ ರಿಸಲ್ಟ್ ಹಿಸ್ಟ್ರಿಯಲ್ಲಿ ಕ್ಲಿಯರ್ ಆಗುತ್ತೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಬರೀ 7 ಪೇಜಸ್ಸಲ್ಲಿ 2 ದಿನ ಬರೀ ಟೈಮ್ ನೋಡ್ಕೊಳ್ರಿ, ಬೇಕಾದ್ರೆ ನೀವು 2 ದಿನ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ನಿಮ್ಮ ಕಡೆ ಸಿಗ್ತಾ ಹೋಗ್ತಾವೆ. ಕ್ವಶನ್ಸು ಆನ್ಸರು ಬರೀ 2 ದಿನ ನೀವು ಪ್ರಾಕ್ಟೀಸ್ ಮಾಡೋ ಸಾಕಾಗುತ್ತೆ, 30 ಮಾರ್ಕ್ಸ್ ನಿಮ್ಮ ಕಡೆ ಫಿಕ್ಸ್ ಇರ್ತದೆ. ಇಡೀ ಎಲ್ಲ ಲೆಸನ್ದು 1 ಮಾರ್ಕ್ಸ್ 2 ಮಾರ್ಕ್ಸ್ ಪ್ರಾಕ್ಟ೿ಸ್ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತದಂತ ಬಹಳ ಸಲ ನಂಗೆ ಕ್ವಶನ್ಸ್ ಮಾಡಿದ್ದೀರಿ ನೀವು. ಅದಕ್ಕೆ ನಾನು ಪದೇ ಪದೇ ನಿಮ್ಗೆ ಏನೇನು ಹೇಳಿದ್ದೀನಿ ಅಂತಂದರೆ, ವಾರಕ್ಕೆ 1 ಸಲ ಆದರೂ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸನ್ನು ನಿಮಗೆ ನೀವೇ ಕೇಳ್ಕೊಳ್ರಿ, ಅಥವಾ ಮನೇಲಿ ಯಾರಾದರೂ ಇದ್ರೆ ಅವ್ರು ಕೇಳಿ ಹಚ್ಚಿರಿ, ನೀವು ನೀವೇ ಪ್ರಾಕ್ಟೀಸ್ ಮಾಡ್ರಿ ಅಂತ ಬಹಳ ಸಲ ಹೇಳಿದ್ದೀನಿ ನಿಮಗೆ. ಈ ರೀತಿ ಒಂದೇ ಕಡೆ ಎಲ್ಲ ಕ್ವಶನ್ಸನ್ನು ಬರೆದು ಅದು ಕ್ವಶನ್ಸ್ ಎಲ್ಲ ಮೊದಲು ಲಿಸ್ಟ್ ಮಾಡೋದು. ನಾನು ನಿಮ್ಗೆ ಆ ರೀತಿ ಟೆಸ್ಟ್ ಕೂಡ ಮಾಡಿದ್ದೀನಿ, 3-4 ಲೆಸನ್ಸನ್ನು ಸೇರಿಸ್ಕೊಂಡು ಅದರಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಬರ್ಕೊಂಬರ್ಲಿ ಕಲ್ತಿದ್ದೆ ಅಡ್ವಾನ್ಸ್ ಆಗಿ, ಇಲ್ಲಿ ಬಂದು ನೀವು ಆನ್ಸರ್ ಮಾಡ್ತೀರಿ, ಅವಾಗ ನಿಮ್ಗೆ ಏನು ಡಿಫಿಕಲ್ಟಿ ಆಗ್ತದೆ ಅನ್ನೋದು ಕ್ಲಿಯರ್ ನಿಮ್ಗೆ ಗೊತ್ತಿದೆ. ಅದಕ್ಕೆ ಇವಾಗ ಏನು ಮಾಡಿರಿ, ಮನೇಲಿ ಫ್ರೀ ಇರೋದ್ರಿಂದ ಎಲ್ಲ ಲೆಸನ್ದು 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸನ್ನು ಲಿಸ್ಟ್ ಮಾಡ್ಕೊಡ್ರಿ. ಲಿಸ್ಟ್ ಮಾಡಿಕೊಂಡು 1/2 ಅವರ್ ಅಥವಾ 1 ಅವರ್ ಟೈಮ್ ತೊಗೊಳ್ರಿ, ಎಲ್ಲ ಕ್ವಶನ್ಸ್ ಆನ್ಸರ್ಸನ್ನು ಓದ್ರಿ. ಓದಿದ ನಂತರ ಮತ್ತೆ ಟೈಮ್ ಹಚ್ಚಿ ಆ ಕ್ವಶನ್ಸನ್ನು ಏನು ಮಾಡಿರಿ, ಆನ್ಸರ್ಸ್ ಮಾಡಿರಿ. ಅವಾಗ ನಿಮಗೆ ಎಷ್ಟು ಕ್ವಶನ್ಸ್ ಬರ್ತಾ ಇದ್ದಾವೆ, ಎಷ್ಟು ಕ್ವಶನ್ಸ್ ಬರಲ್ಲ, ಯಾವ ಕ್ವಶನ್ಸನ್ನು ನಾನು ಇನ್ನೂ ಪ್ರಾಕ್ಟೀಸ್ ಮಾಡಬೇಕಾಗ್ಯದ, ಯಾವ ರೀತಿ ಓದಬೇಕಾಗ್ಯದ, ಯಾವ ಲೆಸನ್ನಲ್ಲಿರುವಂಥ ಪ್ರಶ್ನೆಗಳು ಜಾಸ್ತಿ ನನಗೆ ಕನ್ಫ್ಯೂಷನ್ ಆಗ್ತಾ ಇದ್ದಾವೆ, ಸೊ ಇವುಗಳು ನಿಮಗೆ ಎಲ್ಲ ಮಾಹಿತಿ ಗೊತ್ತಿತ್ತಂದರೆ ಈ ಎರಡೂ ಏನಾಗಲ್ಲ ಅಂತಲೇ ನಿಮ್ಗೆ ಕಷ್ಟ ಅನಿಸಲ್ಲ. ಸೊ ಹಾಗಾಗಿ ಈ ಎರಡೂ ಸ್ಟೇಜನ್ನು ನಿಮ್ಗೆ ಸೇಫಾಗಿ ದಾಟಬೇಕಾಗಿತ್ತು ಅಂತಂತಂದರೆ ಭಾಳ ಈಸಿ ವೇ ಇದೆ ರೀ. ಸೊ ಎಲ್ಲ ಕ್ವಶನ್ಸನ್ನು ಒಂದು ಕಡೆ ನೀವು ಏನು ಮಾಡ್ಬೋದು ಅಂತಂದರೆ ಸೇರಿಸಿ ಅವಕ್ಕೆ ಆನ್ಸರ್ ಮಾಡ್ಬೋದು. ಹಾಗಾದ್ರೆ 1 ಮಾರ್ಕ್ಸ್ ಪರ್ಸು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಪ್ರಶ್ನೆಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ನಿಮಗೆ 2 ಟಿಪ್ಸನ್ನು ಕೊಟ್ಟಿದ್ದೀನಿ. ಒಂದು, ನೀವು ಏನು ಮಾಡ್ಬೋದು ಅಂತಂದರೆ ಇಡೀ ಸಿಲೆಬಸ್ಗಳಲ್ಲಿ ಒಂದೇ ಅಂಶಗಳಲ್ಲಿ ಬರ್ತಾ ಇರುವಂಥ ಅಂಶಗಳನ್ನು ಪಟ್ಟಿ ಮಾಡ್ಬೋದು, ಚಾರ್ಟ್ ಹಾಕೋಬೋದು, ಚಾರ್ಟ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ ಅಂತಂತಂದರೆ ಎಲ್ಲ ಬಂದು ನಮ್ಮ ಸಿಲೆಬಸ್ ಇರುವಂಥ ಎಲ್ಲ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಒಂದು ಕಡೆ ಬರೆದು ಆಮೇಲೆ ನಾವು ಅವುಗಳನ್ನ ಏನು ಮಾಡ್ಬೋದು ರೀ, ಆನ್ಸರ್ ಮಾಡ್ತಾ ಹೋದ್ವಿ ಅಂತಂದ್ರೆ ಕೂಡ ನಾವು ಅಲ್ಲಿ ಏನಾಗ್ತೀವಿ, ಪರ್ಫೆಕ್ಟ್ ಆಗ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, 30 ಮಾರ್ಕ್ಸ್ ಸಿಗ್ತದೆ. ಸೊ ಇದು ಫೇಲ್ಯೂರ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಕೊಳ್ಬೋದು, ಜೊತೆಗೆ ರಿಸ್ಟ್ರಿಕ್ಷನ್ನಲ್ಲಿರುವಂಥ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಕೋಬೋದು, ಎಲ್ಲ ರೀತಿಯಲ್ಲಿ ಮಿಡಲಿರುವಂಥ ಒಂದು ಎವರೇಜ್ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ನೀವು ಇದನ್ನು ಫಾಲೋಅಪ್ ಮಾಡಿದರೆ 30 ಮಾರ್ಕ್ಸು ಫಿಕ್ಸ್ ಆಗಿ ನಿಮಗೆ ಸಿಗ್ತಾ ಇದಾವೆ, ಕೇವಲ ಎಷ್ಟು ಅಂದರೆ 5-10 ನಿಮಿಷದ ಅವಧಿಯಲ್ಲಿ. ಟೈಮ್ ಬೌಂಡ್ ಕೂಡ ನಾನು ನಿಮಗೆ ಹೇಳಿದ್ದೀನಿ, ಮತ್ತೆ ಒಂದು ಸಲ ಇವಾಗ ಹೇಳ್ತೀನಿ ನಾನು ನಿಮಗೆ. ಹಾಗಾದರೆ ಫಸ್ಟಿಗೆ ನಾನು ಹೇಳ್ತಾ ಇರೋದೇನು ರೀ, ಹೇಗೆ ಪ್ರಶ್ನೆಗಳನ್ನು ನಾವು ದಯವನ್ನು ಮಾಡ್ಬೋದು, ಸೇರಿಸ್ಬೋದು ಅಂತ. ಇನ್ನು ನೆಕ್ಸ್ಟ್ ಬರ್ತಾ ಇರೋದೇನು ಅಂತಂದರೆ ನಾನು ಇವುಗಳನ್ನ ಲಾಸ್ಟಿಗೆ ತೆಗೆದುಕೊಳ್ತೀನಿ. ಇನ್ನು ನೆಕ್ಸ್ಟ್ ನಾವು ಏನು ಹೋಗೋಣ, ನೇರವಾಗಿ 5 5. ಏನಿದು 5 + 5? ಏನು ಕೇಳ್ತಾ ಇದ್ದಾರೆ? ಎಸ್, ಏನು ರೀ ಮ್ಯಾಪ್? ಮ್ಯಾಪ್ಸ್ಗೆ ಕಟ್ಟಿಟ್ಟ ಬುತ್ತಿ ಮಾರ್ಕ್ಸ್ ಎಷ್ಟು ಅಂತಂದ್ರೆ 10 ಮಾರ್ಕ್ಸ್. ಇಲ್ಲಿ 30 ಮಾರ್ಕ್ಸು, ಇನ್ನು ಎಷ್ಟು ನಾವು ಅಪ್ರೋಚ್ ಆಗ್ತಾ ಇರೋದು ಎದ್ರಿಗೆ ಅಂತಂದ್ರೆ 10 ಮಾರ್ಕ್ಸ್ಗೆ. ಅಂದರೆ 10 ಮಾರ್ಕ್ಸ್ ಅಂತಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟು ಬಂದರು ನಿಮಗೆ? 40 ಮಾರ್ಕ್ಸು ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲೇ ಸಿಗ್ತದೆ. ಹಾಗಾದರೆ ಬರ್ತಾ ಇರುವಂಥ ಒಟ್ಟು ಪ್ಲೇಸಸ್ ಎಷ್ಟಿದಾವೆ ನಮಗೆ? 20 ಪ್ಲೇಸಸ್ ಇದ್ದಾವೆ, ಹೌದಾ? ಆ 20 ಪ್ಲೇಸಸ್ಸಲ್ಲಿ ಸಿಲೆಬಸ್ ರಿಲೇಟ್ ಆಗಿರೋದ್ರಿಂದ ನಮಗೆ ಸಿಗ್ತಾ ಇರೋಂಥ ಪ್ಲೇಸಸ್ ಎಷ್ಟಿದಾವೆ? 16 ಇದ್ದಾವೆ. ಬಟ್ ಇಲ್ಲಿ ಯಾವುದೇ ರೀತಿ ಕೋಡ್ದಿಂದ ನಮಗೆ ಇಂಟರ್ಷನ್ ಬಂದಿಲ್ಲ. ಸಿಲೆಬಸ್ಸಿಂದ ಡಿಡೆಕ್ಟ್ ಆಗಿರುವಂಥ ಪ್ಲೇಸನ್ನು ಬಿಟ್ಟು ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ ಮಾಡಿಸ್ರಿ ಅಂತ ಬಂದಿಲ್ಲ. ಬಟ್ ಅದ್ರ ಬದಲಾಗಿ ಹಾಗೆ ಬರ್ಬೋದು ಅಂತ ನಾವು ಹೇಗೋ ಆಧಾರ ಮೇಲೆ ಹೇಳತ್ತೀವಿ ಅಂತಂದರೆ, ಆಲ್ರೆಡಿ ನಾವು ನಿಮಗೆ ಬೋರ್ಡ್ದಿಂದ ಬಂದಿರುವಂಥ 2 ಕ್ವಶನ್ ಪೇಪರ್ಸನ್ನು ತೋರಿಸಿದ್ವಿ. ಆ 2 ಕ್ವಶನ್ ಪೇಪರ್ಸಲ್ಲಿ ಬರ್ತಾ ಇರುವಂಥ 16 ಪ್ಲೇಸಸ್ಸು ಕೂಡ ಸಿಲೆಬಸ್ನಿಂದ ರೆಡ್ಯೂಸ್ ಆಗಿರುವಂಥ ಉಳಿದಿರುವಂಥ ಸಿಲೆಬಸ್ಸಲ್ಲೇ ಬಂದಿರುವಂಥ ಪ್ಲೇಸಸ್ ಇದ್ದಾವೆ. ಆ ಆಧಾರ ಮೇಲೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ಬೋದು ಅಂತಂದರೆ 16 ಪ್ಲೇಸಸ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು. ಅರೆ ಇಷ್ಟು ನಾವು ಪ್ರಾಕ್ಟೀಸ್ ಮಾಡಿದಾಗ ನಮಗೂ ನೋಡ್ರಿ ಕ್ವಶನ್ಸಲ್ಲಿ ಎಷ್ಟು ಪ್ಲೇಸ್ ಕೇಳ್ತಾನೆ ಅವನ? 8 ಪ್ಲೇಸ್ ಕೇಳ್ತಾನೆ. ಸೊ ನೀವು ಬರಿಬೇಕಾಗಿದ್ದು ಎಷ್ಟು? 5 ಬರಿಬೇಕು. ಸೊ 5 ಅಂತಂದಾಗ ಇಲ್ಲಿ 3 ನಿಮ್ಗೆ ಏನಾಗ್ತಾವೆ, ಚಾಯ್ಸಸ್ ಇರ್ತದೆ, ಆರಾಮಾಗಿ ಬರಿಬೋದು. ಇನ್ ಕೇಸ್ ಸಪೋಸ್ ಅವನು ಏನಾದರೂ 20 ಮೇಲಿನ ಏನಾದರೂ ಕೇಳಿದ ಅಂತಂದರೆ ನಾವು ಎಷ್ಟು ಪ್ಲೇಸ್ ಬಿಟ್ಟೀವಿ ಇಲ್ಲಿ? 4 ಪ್ಲೇಸ್ ಬಿಟ್ಟಿದ್ದೀವಿ. ಸೊ 4 ಪ್ಲೇಸಸ್ಸಲ್ಲಿ ನಾವು ಬಿಟ್ಟಾಗ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿ ಅರ್ಲಿ, ಮಿಡಲ್ ಮತ್ತು ಮಾಡರ್ನ್ ಹಿಸ್ಟ್ರಿಯಲ್ಲಿ ಎಲ್ಲ ಪ್ಲೇಸಸ್ಸನ್ನು ಮಿಕ್ಸ್ ಮಾಡಿ ಕೇಳಬೇಕು ಅವನು ರೂಲ್ ಪ್ರಕಾರ. ಸೊ ಲಾಸ್ಟಿಂದ ನಾವು ಬರ್ತಾರಂಥ 4 ಪ್ಲೇಸಸ್ಸನ್ನು ಬಿಟ್ಟರೆ ಮಾಡರ್ನಲ್ಲಿರುವಂಥ ಎಲ್ಲ ಪ್ಲೇಸಸ್ ಕೇಳಿಕ್ಕೆ ಸಾಧ್ಯ ಇಲ್ಲ. ಭಾಳ ಆದರೆ ಈ 4 ಪ್ಲೇಸಸ್ಸಲ್ಲಿ 1 ಅಥವಾ 2 ಪ್ರಶ್ನೆ 1 ಪ್ಲೇಸನ್ನು ಅವನು ಕೇಳುವಂಥ ಸಾಧ್ಯತೆ ಇದೆ. ಹಾಗಾದ್ರೆ ನಮಗೇನಾಗುತ್ತೆ, ಆರಾಮಾಗಿ 5 ಪ್ಲೇಸ್ ಸಿಗ್ತದೆ. ಸೊ 5 ಪ್ಲೇಸ್ ಸಿಗೋದ್ರಿಂದ ಆ 5 ಪ್ಲೇಸನ್ನು ನಾವೇನು ಮಾಡ್ಬೋದು ಅಂತಂದರೆ ಈಸಿಯಾಗಿ ಗುರುತಿಸ್ಬೋದು. ಹಾಗಾದರೆ ಇಲ್ಲಿ ನಿಮಗೆ ಒಂದು ಡಿಫಿಕಲ್ಟಿ ಕೆಲವೊಂದು ಸ್ಟೂಡೆಂಟ್ಸ್ಗೆ ಅನ್ನಿಸ್ತಾ ಇದೆ, ಏನು ರೀ ಮ್ಯಾಪ್ ಪ್ಲೇಸಸ್ಸನ್ನು ಗುರುತಿಸೋದು ಹೇಗೆ ಅಂತ.
ಸೊ ಮ್ಯಾಪ್ ಪ್ಲೇಸಸ್ಸನ್ನು ಗುರುತಿಸೋದು ನಿಮಗೆ ಕಷ್ಟ, ನೀವು ಮಾಡ್ಕೊಳ್ತಾ ಇದ್ದೀರಿ, ಕಷ್ಟ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಸೊ ಯಾಕಂತ ಏನೂ ಇಲ್ಲ ಅಂತಂದರೆ, ಇದು ನಮ್ಗೆ ಸಿಗ್ತಾ ಇರೋದು ಸೆಕೆಂಡ್ ಇಯರ್ ಸಿಲೆಬಸ್ಗೆ ಇರ್ತಾ ಇರೋಂಥ ಮ್ಯಾಪು ಭಾಳ ಈಸಿ ಇದೆ. ಯಾಕಂತಂದರೆ ನಮ್ಮದೇ ಮ್ಯಾಪ್ ಇದೆ, ಇಂಡಿಯನ್ ಮ್ಯಾಪ್ ಇರೋದ್ರಿಂದ ಭಾಳ ಈಸಿಯಾಗಿ ನಾವು ಏನು ಮಾಡ್ಬೋದು ಅಂತ ಐಡೆಂಟಿಫೈ ಮಾಡ್ಬೋದು. ಹಾಗಾದರೆ ಈಸಿ ಮ್ಯಾಪ್ ಇದು, ನಾನು ತೊಗೊಳ್ತಾ ಇರೋದು ಎಂಪ್ಟಿ ಮ್ಯಾಪ್ ಇದೆ. ಸೊ ಇಲ್ಲಿ ಬರ್ತಾ ಇರೋದು ಫಿಲ್ ಮಾಡಿರುವಂಥ ಮ್ಯಾಪು. ಸೊ ಕರೆಕ್ಟಾಗಿ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾಗ ಹೇಳಿದ್ದೆ. ಸೊ ಇಲ್ಲಿ ನೀವು ಏನು ಮಾಡ್ಕೊಡ್ರಿ ಅಂದರೆ ಗ್ರೂಪ್ ಮಾಡ್ಕೊಡ್ರಿ ಅಂತ. ಗ್ರೂಪ್ ಮಾಡಿಕೊಂಡು ಒಂದು ಸೆಂಟರ್ ಪಾಯಿಂಟ್ ಯಾವ್ದು ಬರ್ತದೆ ಆ ಪಾಯಿಂಟ್ ಪ್ಲೇಸಸ್ಸನ್ನು ಐಡೆಂಟಿಫೈ ಮಾಡ್ಕೊಡ್ರಿ. ಅದ್ರ ಮೇಲೆ ಎಷ್ಟು ಪ್ಲೇಸ್ ಬರ್ತಾವ, ಕೆಳಗಡೆ ಎಷ್ಟು ಪ್ಲೇಸ್ ಬರ್ತಾವ, ಆ ಪ್ಲೇಸ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಇದೆ, ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ 100% ನೀವು ಎಷ್ಟು ಮಾರ್ಕ್ಸ್ ತೊಗೋಬೋದು ಗುರುತಿಸ್ಲಿಕ್ಕೆ 5 marks ಡೆಫಿನೆಟಾಗಿ ತೆಗೆದುಕೊಳ್ಬೋದು. ಆಲ್ಮೋಸ್ಟ್ ಸ್ಟೂಡೆಂಟ್ಸು ಎಕ್ಸ್ಪ್ಲನೇಷನಲ್ಲಿ ಜಾಸ್ತಿ ಮಾರ್ಕ್ಸ್ ಕಳ್ಕೊಳತ್ತಿಲ್ಲ, ಐಡೆಂಟಿಫೈ ಮಾಡೋದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಕಳ್ಕೊಳ್ತಾ ಇದ್ದೀರಿ. ಹಾಗಾದರೆ ನೋಡ್ಕೊಳ್ರಿ, ಜಸ್ಟ್ ಪಾನಿಪತ್ ಅನ್ನೋದು ಒಂದು ಸೆಂಟ್ರ್ ತೆಗೆದುಕೊಳ್ಳಿ. ಪಾನಿಪತ್ ಸೆಂಟರ್ ತಗೊಂಡ್ರೆ ಮೀರತ್, ದೆಹಲಿ, ಆಗ್ರಾ, ಜಲಿಯನ್ ವಾಲಾಬಾಗ್, ಇಲ್ಲಿ ಹರಪ್ಪ ಮತ್ತು ತಕ್ಷಶಿಲ ಒಂದು ಬರ್ತದೆ ರೀ. ಸೊ ಇವು ಬರ್ತಾಯಿದ್ದಾವೆ. ಸೊ ಒಟ್ಟು ಪಾನಿಪತ್ ಒಂದು ಸೆಂಟರ್ ಪಾಯಿಂಟ್ ನೀವು ತೆಗೆದುಕೊಂಡ್ರೆ ಟೋಟಲ್ ಅದ್ರ ಮೇಲೆ 3, ಆಮೇಲೆ ಕೆಳಗಡೆ 3, ಅಂದರೆ ಟೋಟಲ್ 6 ಪ್ಲೇಸಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದ್ದಾವೆ. ಅಂದರೆ ಈ ಒಂದು ಗ್ರೂಪಲ್ಲಿ ನೀವು ಎಷ್ಟು ಪ್ಲೇಸಸ್ಸನ್ನು ನೀವು ಫೈಂಡ್ ಔಟ್ ಮಾಡ್ಬೋದು ಈಸಿಯಾಗಿ? 7 places ನೀವು ಅಲ್ಲಿ ಏನು ಮಾಡ್ಬೋದು ಅಂದರೆ ಪ್ರಾಕ್ಟೀಸ್ ಮಾಡ್ಬೋದು. ಹಾಗಾದರೆ ಈ 7 places ಯಾವುದೇ ಅಂತ ಕೇಳಿದರೂ ಕೂಡ ನೀವು ಈಸಿಯಾಗಿ ಗುರುತಿಸ್ಬೋದಾ? ಹಾಗಾದರೆ ಇಲ್ಲೂ ಕೂಡ ನಿಮ್ಗೆ ಮಾರ್ಕ್ಸ್ ಸಿಗಲಿಕ್ಕೆ ಸಾಧ್ಯ ಇದೆ. ಇನ್ನು ನೆಕ್ಸ್ಟ್ ಇದು, ಇಲ್ಲಿ ಬರ್ತಾ ಇರೋಂಥ ಪ್ಲೇಸಸ್ ಎಷ್ಟು ಇದೆ ಅಂತಂದರೆ ಆರಾಮಾಗಿ ಭಾಳ ಆದರೆ ಎಷ್ಟು ಬರ್ತದೆ ಅಂದರೆ ಪಾಟಲಿಪುತ್ರ, ಕಲ್ಕತ್ತಾ, ಇವೆರಡೂ ರಿಪೀಟ್ ಆಗ್ತಾ ಇರುವಂಥ ಪ್ರಶ್ನೆಗಳಿದೆ. ಮಯನ್ಮಾರ್, ಬಾಂಗ್ಲಾದೇಶ್ ಅಲ್ಲೂ ಕೇಳಲಿಕ್ಕೆ ಹೋಗಿಲ್ಲ ಆತ. ಹಾಗಾಗಿ ಪಾಟಲಿಪುತ್ರ, ಕಲ್ಕತ್ತಾ ಈಸಿಯಾಗಿ ಗುರುತಿಸ್ತವರಂಥ ಪ್ಲೇಸ್ಗಳಿದ್ದಾವೆ. ಇನ್ನು ಇಲ್ಲಿ ಬರ್ತಾ ಇರೋದು ಏನು ಅಂತಂದರೆ, ಬೇಕಾದರೆ ನೀವು ಇಲ್ಲಿ ಏನು ಮಾಡ್ಬೋದು, ಮತ್ತೆ ಎರಡು ಭಾಗಗಳನ್ನ ಮಾಡ್ಕೊಳ್ಬೋದು. ಸೆಂಟರ್ ಪಾಯಿಂಟ್ ಯಾವ್ದು ಮಾಡ್ಬೋದು ಅಂದರೆ ಬಾಂಬೆಯನ್ನು ಮಾಡ್ಕೊಳ್ಬೋದು. ಬಾಂಬೆ ಮೇಲ್ಗಡೆ ಬರ್ತಾ ಇರೋದು ದಂಡಿ ಇದೆ, ಬಾಂಬೆ ಎದುರುಗಡೆ ಬರ್ತಾ ಇರೋದು ದೇವಗಿರಿ ಇದೆ, ಕೆಳಗಡೆ ಬರ್ತಾ ಇರೋದು ಬಿಜಾಪುರ್, ಬಿಜಾಪುರ್ ಪಕ್ಕದಲ್ಲೇ ಬೀದರ್. ಎಷ್ಟು ಚೆನ್ನಾಗಿದೆ ನೋಡಿ, ಈಸಿಯಾಗಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಇಲ್ಲಿ ಬರ್ತಾ ಇರುವಂಥ ಪ್ಲೇಸು ಸೆಂಟರ್ ಪಾಯಿಂಟು ಕಂಚಿ, ಕಂಚಿ ಮೇಲೆ ಹಂಪಿ, ಬಾದಾಮಿಯನ್ನು ತೆಗೆದುಕೊಳ್ತೀವಿ, ಎದುರುಗಡೆ ಹಳೆಬೀಡು, ಶ್ರೀರಂಗಪಟ್ಟಣ, ಕೆಳಗಡೆ ಪಾಂಡಿಚೇರಿ. ಸೊ ಇಷ್ಟು ಈ ರೀತಿ ನೀವು ಒಟ್ಟು ಗ್ರೂಪನ್ನು ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು 3 ಹಂತಗಳಲ್ಲಿ ಇಡೀ ಇಂಡಿಯನ್ ಮ್ಯಾಪನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇಂಡಿಯನ್ ಮ್ಯಾಪನ್ನು ಗುರುತಿಸೋದ್ರಿಂದ ನಿಮಗೆ ಸಿಗ್ತಾ ಇರುವಂಥ ಅಂಕಗಳು ಎಷ್ಟಿದಾವೆ? 5 ಅಂಕಗಳು ನಿಮಗೆ ಸಿಗ್ತಾವೆ. ಇನ್ನೇನೂ ಇಲ್ಲ, ಆರಾಮಾಗಿ ಗೊತ್ತಿದೆ ನಿಮಗೆ ಪ್ರತಿಯೊಂದು ಪ್ಲೇಸಸ್ ನಾವೇನು ಲೆಸನ್ ಹೇಳಬೇಕಾದಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ತೆಗೆದುಕೊಳ್ತದೆ. ಫಾರ್ ಎಕ್ಸಾಂಪಲ್, ಜಲಿಯನ್ ವಾಲಾಬಾಗ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ನೀವು ಓದಿದ್ದೀರಿ. ಯಾರ ಅವಧಿಯಲ್ಲಿ ಬರ್ತದೆ ರೀ? ಗಾಂಧೀಜಿ. ಸೊ ತೃತೀಯ ಒಂದು ಏನು ರಾಷ್ಟ್ರೀಯ ಚಳವಳಿ ಹಂತವನ್ನು ಓದಬೇಕಾದ್ರೆ ರೀಸೆಂಟ್ಲಿಯಾಗಿ ಮುಗಿಸಿರುವಂಥ ಲೆಸನ್ ಇದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗಾಯಿತು? ಸೊ ಯಾರು ಮಾಡಿದರು? ಜನರಲ್ ಡಯ್ಯರ್. 1750 ರೌಂಡು ಏನು ಮಾಡ್ತಾಯಿದ್ದಾನೆ ಅಂತಂದರೆ ಸುತ್ತನ್ನು ಬುಲೆಟನ್ನು ಹಾರಿಸೋದ್ರ ಮುಖಾಂತರ 1000 ಜನರನ್ನು ಏನು ಮಾಡ್ತಾಯಿದ್ದಾನೆ, ಆ ಒಂದು ಘಟನೆಯಲ್ಲಿ ಏನು ಮಾಡ್ತಾನೆ, ಬಲಿ ತೆಗೆದುಕೊಳ್ತಾ ಇದ್ದಾನೆ. ಸೊ ಜನರಲ್ ಡಯ್ಯರ್ ಅನ್ನೋನು ಬ್ರಿಟಿಷ್ ಅಧಿಕಾರಿಯಾಗಿದ್ದ. ಇದರಿಂದ ಮನದೊಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ನೈಟ್ಹುಡ್ ಪ್ರಶಸ್ತಿಯನ್ನು ರಿಟರ್ನ್ ಮಾಡ್ತಾಯಿದ್ದಾರೆ ಗೌರ್ಮೆಂಟ್ಗೆ. ಯಾವ ಗೌರ್ಮೆಂಟ್ಗೆ? ಬ್ರಿಟಿಷ್ ಗೌರ್ಮೆಂಟ್ಗೆ. ನಂತರ ಮಹಾತ್ಮ ಗಾಂಧೀಜಿ ಕೈಸರ್ ಈ ಹಿಂದ್ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ರಿಟರ್ನ್ ಮಾಡಿದರು. ಸಿಂಪಲ್, ಇಷ್ಟೆಲ್ಲ ಇಲ್ಲ, ನಾನು 4-5 sentences ಹೇಳಿದ್ದೆ. ನೀವು ಎಷ್ಟು ಬರಿಬೋದು ರೀ? ಮಿನಿಮಮ್ 2 sentences ಮಾಡಿದ್ರೆ ಸಾಕು ರೀ, ನಿಮ್ಗೆ ಏನಾಗುತ್ತೆ ಅಂತಂದರೆ 1 mark ಸಿಗುತ್ತೆ. ಬಟ್ ಇಲ್ಲಿ ನೀವು ಬಳಸ್ತಾ ಇರುವಂಥ ಕಾಮನ್ ಸೆಂಟೆನ್ಸ್ ಯಾವ್ದು ಹೇಳ್ರಿ? ನಾನು ಭಾಳ ಸಲ ಹೇಳಿದ್ದೀನಿ ನಿಮಗೆ, ಏನು ಬಳಸ್ತೀರಿ? ಪಾಟಲಿಪುತ್ರ ಕೇಳಿದರೆ, ಅಥವಾ ದೆಹಲಿ ಕೇಳಿದರೆ, ದಂಡಿ ಕೇಳಿದರೆ, ಬಿಜಾಪುರ್ ಕೇಳಿದರೆ ಏನು ಬರಿತೀರಿ? ಇದೊಂದು ಐತಿಹಾಸಿಕ ಸ್ಥಳವಾಗಿದೆ. ನಿಮ್ಮ ಮ್ಯಾಪಿಗೆ ಇಟ್ಟಿದ್ದೇ ಆತ ಯಾವುದಕ್ಕೆ ಅಂದರೆ ಅದೊಂದು ಐತಿಹಾಸಿಕ ಸ್ಥಳ ಅಂತ. ಯಾರಾದರೂ ನೀವು ಎಕ್ಸಾಮಲ್ಲಿ ಇದೊಂದು ಐತಿಹಾಸಿಕ ಸ್ಥಳವಾಗ್ಯದ ಅಂತ ಬರೆದ್ರೆ ಅದಕ್ಕೆ ನಿಮಗೆ ಮಾರ್ಕ್ಸ್ ಸಿಗಂಗಿಲ್ಲ. ಯಾಕಂದರೆ ಇವೆಲ್ಲವೂ ಕೂಡ ವಿಶ್ವಸಂಸ್ಥೆ ಅಂದರದಲ್ಲಿ ಬರ್ತಾ ಇರುವಂಥ ಮತ್ತು ನಮ್ಮ ದೇಶದ ಒಂದು ಏನಿದೆ ಅಂತಂದರೆ ಸರ್ವೆ ಪ್ರಕಾರ ಐತಿಹಾಸಿಕ ಸ್ಥಳ ಅಂತ ತೀರ್ಮಾನ ಆದ ನಂತರನೇ ನಿಮಗೆ ಸಿಲೆಬಸ್ ಕೊಟ್ಟಿದ್ದಾರೆ. ನೀವೆಲ್ಲ ಐತಿಹಾಸಿಕ ಸ್ಥಳ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಆದರೆ ನೀವು ಏನು ಮಾಡ್ಬೋದು, ಪ್ರತಿಯೊಂದು ಸ್ಥಳದ ಬಗ್ಗೆ ಇರುವಂಥ ಪ್ರಮುಖ ಅಂಶಗಳನ್ನು ನೀವಲ್ಲಿ ಬರಿಬೇಕು. ಐತಿಹಾಸಿಕ ಸ್ಥಳ ಅಂತ ಬರೆಯೋಂಗಿಲ್ಲ ಅಂದರೆ ಎಷ್ಟು ಸೆಂಟೆನ್ಸಲ್ಲಿ ಬರಬೇಕು? 2 sentences ಬರಬೇಕು. ಸೊ ಇಷ್ಟು ಮಾಡಿದರೆ ನಿಮ್ಗೆ ಏನು ಸಿಗ್ತದೆ? 10 marks ಸಿಗ್ತದೆ ಐಡೆಂಟಿಫೈ. ಮತ್ತು ಇಲ್ಲಿ ಆದಷ್ಟು ಏನು ಮಾಡಿರಿ ಅಂದರೆ ಯಾವ ಪ್ಲೇಸಸ್ಸನ್ನು ಗುರುತಿಸ್ತೀರಿ ಅದೇ ಪ್ಲೇಸಸ್ಸನ್ನು ಎಕ್ಸ್ಪ್ಲೈನ್ ಮಾಡಿರಿ. ಎಕ್ಸ್ಪ್ಲೈನ್ ಮಾಡೋದು ಒಂದು ಪ್ಲೇಸು, ಗುರುತಿಸೋದು ಒಂದು ಪ್ಲೇಸು ಮಾಡಲಿಕ್ಕೆ ಹೋಗ್ಬೇಡ್ರಿ, ಅದೇ ಪ್ಲೇಸಸ್ಸನ್ನು ಎಕ್ಸ್ಪ್ಲೈನ್ ಮಾಡಿರಿ. ಇದರಿಂದ ಕೂಡ ನಿಮಗೆ ಮಾರ್ಕ್ಸ್ ಕಳ್ಕೊಳ್ಳಿಕ್ಕೆ ಸಾಧ್ಯತೆಗಳು ಏನಿದೆ ಅಂದರೆ ತೀರಾ ಕಡಿಮೆ ಇದ್ದಾವೆ, ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಸ್ಟೇಜಲ್ಲೂ ಕೂಡ ನೀವು 10 ತೆಗೆದುಕೊಳ್ಬೋದು. ಹಾಗಾದರೆ ಇಲ್ಲಿ 10 ಬಂತು, ಇಲ್ಲಿ 20 ಬಂತು, ಇಲ್ಲಿ 10 ಬಂತು, ಟೋಟಲ್ ನಮ್ಗೆ ಏನಾದ 40 marks ನಾವು ಈಸಿಯಾಗಿ ತೆಗೆದುಕೊಳ್ಳುವಂಥ ಹಂತಗಳು. ಹೌದಾ? ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಏನು ಅಂತಂದರೆ ಮ್ಯಾಥ್ಸ್ ದ ಫಾಲೋಯಿಂಗ್ ಬರ್ತಾ ಇದ್ದಾರೆ. ಸೊ ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿ ಆಲ್ಮೋಸ್ಟ್ 1 marks 2 marks ಏನು ಪ್ರಾಕ್ಟೀಸ್ ಮಾಡ್ತಿದ್ರೆ ಅದೇ ಇರ್ತದೆ. ಸೊ ಇಲ್ಲಿ ಯಾರೂ ಜಾಸ್ತಿ ಮಾರ್ಕ್ಸ್ ಕೊಡ್ಕೊಲ್ಲ. ಎಂಥವು ಬಿ ಸ್ಟೂಡೆಂಟ್ಸ್ ಇದ್ದಾನೆ ಅಂದರೆ ಕಡಿಮೆ ಅಂದರೂ ಇಲ್ಲಿ 3 marks ಆದರೂ ತೊಗೊಳ್ಕೊಳ್ಳೋಂಥ ಸಾಧ್ಯತೆ ಇದೆ.
ಹೌದಾ ಆದ್ರೆ ಮ್ಯಾಥ್ಸ್ ಪ್ರಾಬ್ಲಮ್ ನಿಮಗಲ್ಲಿ ಯಾವುದೇ ರೀತಿ ಡಿಫಿಕಲ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮಾಡರ್ನ್ ನಾನು ನಿಮಗೆ ಬೇಕಾದ್ರೆ ಕೆಲವೊಂದಿಷ್ಟು ಮ್ಯಾಥ್ಸ್ ಪ್ರಾಬ್ಲಮ್ ನಿಮಗೆ ಗ್ರೂಫಲ್ಲಿ ಹಾಕ್ತೀನಿ ನಾನು ಅವ್ನು ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿರಿ ಅವ್ನು ಪ್ರಾಕ್ಟೀಸ್ ಮಾಡಿ ಏನು ಮಾಡಿರಿ ಅಂತಂದರೆ ಸೊ ಟ್ರೈ ಮಾಡಿ ಎಷ್ಟು ರೀತಿ ನೀವು ಅಲ್ಲಿ ಅಂಕಗಳನ್ನ ತೆಗೆದುಕೊಳ್ಬೋದು ಅಂತ ಗೊತ್ತಾಗುತ್ತೆ ಹೌದಾ ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾವುದು ಇಲ್ಲಿ ಸೊ ಅಲ್ಲಿ ಟೋಟಲಾಗಿ ನಾವು ತೆಗೆದುಕೊಳ್ಳೋದು 5 ಮಾರ್ಕ್ಸ್ ಇದೆ ಸೊ ಇಲ್ಲಿ ಕ್ವಶನ್ಸ್ ನಾವು ಏನು ಮಾಡ್ತೀವಿ ಪ್ರತಿಯೊಂದು 1 ಮಾರ್ಕ್ಸ್ ಬರ್ತದೆ ಇದು ಯಾವುದ್ರಿ ಕಾಲಾನುಕ್ರಮ ಕ್ರಾನಲಾಜಿಕಲ್ ಸೊ ಇಲ್ಲಿ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದರೆ ಕಷ್ಟ ಆಗ್ತದೆ ಯಾಕೆ ಅಂತಂದರೆ ಒಟ್ಟು ಇತಿಹಾಸವನ್ನು 2 ಭಾಗ ಮಾಡ್ತಾ ಇದ್ದೀವಿ ಇತಿಹಾಸ ಪೂರ್ವಕಾಲ ಇತಿಹಾಸ ನಂತರ ಕಾಲ ಅಥವಾ ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ ಆಗಿರುವಂಥ ಘಟನೆಗಳು ಕ್ರಿಸ್ತ ಜನಿಸಿದಂತ ಅಂದರೆ ಒಟ್ಟು ಇದಕ್ಕೆ ನಾವು ಇವಾಗ ಏನಂತೀರಿ ಸಾಮಾನ್ಯ ಶಕ ಪೂರ್ವ ಸಾಮಾನ್ಯ ಶಕ 2 ಹಂತಗಳಲ್ಲಿ ನಾವು ಏನು ಮಾಡ್ತೀವಿ ಕಾಣ್ತದೆ ಅವುಗಳನ್ನು ಇಲ್ಲಿ ನಾವು ಏನು ಮಾಡಬೇಕು ಕಾಲಾನುಕ್ರಮದಲ್ಲಿ ಬರೀಬೇಕು ಅರೆ ಹೇ ಕಾಲಾನುಕ್ರಮದಲ್ಲಿ ಬರೀಬೇಕು ಅಂದಾಗ ಮೊದಲಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರೋದು ಪಾಯಿಂಟ್ಸ್ ಹೇಳ್ತೀನಿ ನಾನು ನಿಮಗೆ ಇಲ್ಲಿ ನೀವು 5 ತೊಗೋಬೇಕಾಗಿತ್ತು ಅಂದರೆ ಮೊದಲು ನಿಮ್ಗೆ ಅವ್ನು ಏನು ಮಾಡ್ತಾನ ಅಂತಂದರೆ 5 ಘಟನೆಗಳನ್ನು ಕೊಟ್ಟಿರ್ತದನ ಒಂದು ಯಾವುದಾದ್ರೂ ನಾನು ನಿಮಗೆ ಇಲ್ಲಿ ಪ್ರಾಬ್ಲಮ್ ಬಿಡಿಸಿ ತೋರಿಸ್ತೀನಿ ಬೇಕಾದರೆ 5 ಘಟನೆಗಳನ್ನು ಕೊಟ್ಟಾಗ ಮೊದಲು 2 ರೀತಿ ಅವನ್ನ ಪಾಯಿಂಟ್ಸನ್ನು ಅಬ್ಸರ್ವ್ ಮಾಡಿ ಒಂದು ಏನು ಮಾಡ್ರಿ ಅಂತ ಕೊಟ್ಟಂಥ 5 ಘಟನೆಗಳಲ್ಲಿ ಸಾಮಾನ್ಯ ಶಕಪೂರ್ವ ಯಾವ ಬಂದಿದ್ದಾವೆ ಸಾಮಾನ್ಯ ಶಕ ಯಾವ ಬಂದಿದ್ದಾವೆ ಇಷ್ಟು ಕ್ಲಿಯರ್ ನಿಮ್ಗೆ ಗೊತ್ತಾಯಿತು ಅಂದರೆ ಒಂದು ಸ್ಟೆಪ್ ನೀವು ಏನು ಮಾಡಿದಾಗ ಪಾಯಿಂಟ್ಸ್ ಆಫ್ ಪಾಯಿಂಟ್ಸ್ ಅಥವಾ ಆ ಕ್ವಶನ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂದಾಗ ಇನ್ನೊಂದು ಪಾಯಿಂಟ್ ಏನು ಮಾಡಬೇಕು ಅಂತಂತಂದರೆ ಸಾಮಾನ್ಯ ಶಕಪೂರ್ವದಲ್ಲಿ ಬಂದಿರುವಂಥ ಘಟನೆಗಳಲ್ಲಿ ಮೊದಲು ಯಾವುದಾಗಿದೆ ಸಾಮಾನ್ಯ ಶಕದಲ್ಲಿ ಮೊದಲು ಯಾವುದಾಗಿದೆ ಅಂದರೆ ಸಾಮಾನ್ಯ ಶಕಪೂರ್ವದಲ್ಲಿ ಬರ್ತಾ ಇರುವಂಥ ಘಟನೆಗಳು ಹೇಗೆ ಬರ್ತಾವ ಅನ್ನೋದು ನೋಡ್ಕೊಳ್ರಿ ಸಾಮಾನ್ಯ ಶಕಪೂರ್ವದಲ್ಲಿ ಬರ್ತಾ ಇರುವಂಥ ಘಟನೆಗಳನ್ನು ನಾವು ಬರಿಬೇಕಾಗಿತ್ತಂದರೆ ನೀವು ಏನು ಮಾಡ್ತಾ ಇದ್ದೀರಿ ಅಂತಂದರೆ ಆಲ್ರೆಡಿ ನಿಮ್ಮ ಹೈಸ್ಕೂಲ್ ಡೇಸಲ್ಲಿ ಇಳಿಕೆ ಕ್ರಮ ಏರಿಕೆ ಕ್ರಮವನ್ನು ಕಲ್ತಿರ್ತೀರಿ ಮ್ಯಾಥ್ಸಲ್ಲಿ ಆ ಟ್ರಿಕ್ಸನ್ನು ಇಲ್ಲಿ ಯೂಸ್ ಮಾಡಿಬಿಡೋಣ ಅಷ್ಟೇ ಆದರೆ ಹೇಗೆ ಯೂಸ್ ಮಾಡೋದು ಅಂದರೆ ಸಾಮಾನ್ಯ ಶಕಪೂರ್ವ ಯಾವಾಗೂ ಏನು ಬರ್ತದೆ ಅಂತಂದರೆ ಇಳಿಕೆ ಕ್ರಮದಲ್ಲಿ ಬರ್ತದೆ ಸಾಮಾನ್ಯ ಶಕಪೂರ್ವ ಸಾಮಾನ್ಯ ಶಕ ಘಟನೆಗಳು ಹೇಗೆ ಬರ್ತದೆ ಅಂದರೆ ಏರಿಕೆ ಕ್ರಮದಲ್ಲಿ ಬರ್ತಾ ಇದ್ದಾವೆ ಅಂದರೆ ಯಾಕೆ ಇಳಿಕೆ ಏರಿಕೆ ಅಂತ ನಾನು ಇಲ್ಲಿ ವರ್ಡ್ಸ್ ಬಳಸ್ತಾ ಇದ್ದೀನಿ ಅಂತಂದರೆ ಕ್ಲಿಯರ್ ನೋಡ್ಕೊಳ್ರಿ ಸಾಮಾನ್ಯ ಶಕಪೂರ್ವ ಘಟನೆಗಳು ಯಾವಾಗೂ ಏನದ ಅಂತಂದರೆ ಹೆಚ್ಚು ಸಂಖ್ಯೆ ಆಗಿದಂಥ ಇಯರ್ಸ್ಗಳು ಮೊದಲಾಗಿರ್ತವೆ ಆಮೇಲೆ ಅದಕ್ಕಿಂತ ಕಡಿಮೆ ಫಾರ್ ಎಕ್ಸಾಂಪಲ್ 6ರ ಆಗಮನ 2000ರಲ್ಲಿ ಆಗದ ಸಾಮಾನ್ಯ ಶಕಪೂರ್ವ ಬರ್ತದೆ ರೀ ಕಳಿಂಗ ಮಹಾಯುದ್ಧ 2661 ನೋಡ್ರಿ 6ರ ಆಗಮನ ಅಂತ ತೆಗೆದುಕೊಳ್ಳಿದ್ದು ಒಂದು ಘಟನೆ ಹೌದಾ ನಂತರ ನಾನು ಹೇಳಿದ್ದು ಕಳಿಂಗ ಯುದ್ಧ ಕಳಿಂಗ ಯುದ್ಧ ಬರ್ತದೆ ನಂತರ ಗುಪ್ತ ಶಕೆ ಅಂತ ತೆಗೆದುಕೊಳ್ಳೋಣ ಗುಪ್ತ ಶಕೆ ಆದ ನಂತರ ಮತ್ತೆ ಯಾವುದಾದ್ರೂ ಒಂದು ಘಟನೆಗಳನ್ನು ನಾವು ಏನು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಸೊ ಗುಪ್ತ ಶಕೆ ಬರ್ತದೆ ನಂತರ ಬರ್ತಾ ಇರೋದು ವಿಕ್ರಮಶೀಲ ಶಕೆ ಅಂತ ತೆಗೆದುಕೊಳ್ಳೋಣ ವಿಕ್ರಮಶೀಲ ಶಕೆ ಸೊ ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕೆಲವೊಂದಷ್ಟು ಇವೆಂಟ್ಸ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ ತೆಗೆದುಕೊಳ್ತಾ ಇದ್ದೀವಿ ಸೊ ಹೀಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆರಾಮ ಕೆಲವೊಂದಷ್ಟು ಇವೆಂಟ್ಸ್ಗಳನ್ನ ತೆಗೆದುಕೊಂಡಾಗ ಆ ಇವೆಂಟ್ಸ್ಗಳನ್ನ ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ನಾವೇನು ಮಾಡ್ಬೋದು ರೀ ಸೊ ಕೆಲವೊಂದಷ್ಟು ಇವೆಂಟ್ಸ್ಗಳನ್ನ ನಾವು ತೆಗೆದುಕೊಂಡು ಅವುಗಳನ್ನ ಸಾಮಾನ್ಯ ಶಕೆ ಪೂರ್ವ ಸಾಮಾನ್ಯ ಶಕೆ ಅನ್ನೋದನ್ನು ನಾವೇನು ಮಾಡ್ಬೋದು ಅಂದರೆ ಬರಿಬೋದು ಸೊ ಹಾಗಾಗಿ ಈ ರೀತಿ ನಾವು ಬಂದಾಗ ಸೊ ಯಾವ ರೀತಿ ಈ ರೀತಿ ನಾವು ಕ್ವಶನ್ಸ್ಗಳನ್ನ ನೋಡಿದಾಗ ನಿಮ್ಗೊಂದು ಕ್ವಶನ್ಸನ್ನು ಪ್ರಾಬ್ಲಮ್ಸನ್ನು ಇಲ್ಲಿ ಬಿಡಿಸಿ ನಾ ತೋರಿಸ್ತೀನಿ ನಿಮಗೆ ಸೊ ಬಿಡಿಸಿ ತೋರಿಸ್ತಾ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಈಸಿಯಾಗಿ ಗೊತ್ತಾಗ್ತಾ ಇರುವಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗಾದರೆ ಹೇಗೆ ಬರ್ತದೆ ಒಂದು 6ರ ಆಗಮನ ತೆಗೆದುಕೊಂಡಿವಿ ಇನ್ನೊಂದು ಕಳಿಂಗ ಯುದ್ಧ ಅಂತ ತೆಗೆದುಕೊಂಡಿದ್ದೀವಿ ನಂತರ ಇನ್ನೊಂದು ನಾವಿಲ್ಲಿ ಏನು ತೆಗೆದುಕೊಂಡಿದ್ವಿ ಗುಪ್ತ ಶಕೆ ಅಂತ ತೆಗೆದುಕೊಂಡಿದ್ವಿ ಸೊ ಗುಪ್ತ ಶಕೆ ಅಂತ ತೆಗೆದುಕೊಳ್ತಾ ಇದ್ವಿ ಸೊ ಗುಪ್ತ ಶಕೆ ಆದ ನಂತರ ಏನಾಗ್ತದೆ ಅಂತಂದರೆ ಸೊ ಯಾವುದಾದ್ರೂ ಒಂದು ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಸೊ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಆದ ನಂತರ ನಾವು ಏನು ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ಹಲ್ದಿಘಾಟ್ ಕದನ ಅಂತ ತೆಗೆದುಕೊಳ್ಬೋದು ಈ ರೀತಿ ನಾವು ತೆಗೆದುಕೊಂಡ್ವಿ ಸೊ ಈ ರೀತಿ ನಾವು ತೆಗೆದುಕೊಂಡ್ವಿ ಅಂತಂದಾಗ ಉಳಿದದ್ದು ನೋಡ್ರಿ ಫಸ್ಟಿಗೆ ನಾ ಏನು ಹೇಳಿದೆ ನಿಮಗೆ ಕೊಟ್ಟಂಥ ಘಟನೆಗಳಲ್ಲಿ ಸಾಮಾನ್ಯ ಶಕೆ ಯಾವುದೋ ಸಾಮಾನ್ಯ ಶಕಪೂರ್ವ ಯಾವುದೋ ಅನ್ನೋದು ತಿಳ್ಕೊಬೇಕು ಹಾಗಾದರೆ ಸಾಮಾನ್ಯ ಶಕ್ಯಪೂರ್ವ ಘಟನೆಗಳು ಎಷ್ಟು ಬರ್ತಾ ಇದ್ದಾವೆ ಅಂದರೆ 1 6ರ ಆಗಮನ ಇನ್ನೊಂದು ಕಳಿಂಗಯುದ್ಧ ಈ 2 ಘಟನೆಗಳು ನಡೆದಿದ್ದು ಕ್ರಿಸ್ತ ಜನಿಸೋಕ್ಕಿಂತ ಮುಂಚೆ ಆದಂಥ ಘಟನೆಗಳು ಇನ್ನು ಗುಪ್ತ ಶಕೆ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಹಲ್ದಿಘಾಟ್ ಕದನ ಇವೆಲ್ಲವೂ ಕೂಡ ಏನಾಗ್ತದೆ ಅಂತಂದರೆ ಏನದ ರೀ ಸೊ ಕ್ರಿಸ್ತ ಜನಿಸಿದ ನಂತರ ಬರ್ತಾ ಇರುವಂಥ ಘಟನೆಗಳು ಆದರೆ 6ರ ಆಗಮನ ನೋಡ್ತಾ ಇದ್ವಿ ಎಲ್ಲಿ ಬರ್ತಾ ಇದೆ ಸಾಮಾನ್ಯ ಶಕಪೂರ್ವ ಎಷ್ಟರಲ್ಲಿ ಬರ್ತಾ ಇರೋದು 2000ರ ಅವಧಿಯಲ್ಲಿ ಬರ್ತಾ ಇದೆ ಹೌದಾ ಕಳಿಂಗ ಯುದ್ಧ ಆಗ್ತಾ ಇರೋದು ಸಾಮಾನ್ಯ ಶಕಪೂರ್ವ 261ರಲ್ಲಿ ಬರ್ತಾ ಇದೆ ಗುಪ್ತ ಶಕೆ ಬರ್ತಾ ಇರೋದು ಸಾಮಾನ್ಯ ಶಕ
ಮೂರ್ನೂರ ಇಪ್ಪತ್ತರಲ್ಲಿ ಬರ್ತಾ ಇರೋದು. ಸೊ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಸಾಮ್ರಾಜ್ಯ ಶಕ ಸಾಮಾನ್ಯ ಶಕ 1347ರಲ್ಲಿ ಆಗ್ತಾ ಇರೋದು. ಹಲ್ದಿ ಘಾಟ್ ಕದನ ಸೊ ಸಾಮಾನ್ಯ ಶಕ 1576ರಲ್ಲಿ ಆಗ್ತಾ ಇರೋದು. ಸೊ ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರಶ್ನೆಗಳನ್ನು ಕಾಣ್ತಾ ಇದ್ದೀವಿ. ಸೊ ಇಷ್ಟನ್ನ ಪ್ರಶ್ನೆಗಳನ್ನು ನಾವು ಕಾಣ್ತಾ ಇದ್ದಾಗ ಸೊ ಇಲ್ಲಿ ಕೊಟ್ಟಂಥ ಒಂದು ಪ್ರಶ್ನೆಯನ್ನು ನಾವು ನೋಡಿದರೆ ಸೊ ಇಷ್ಟು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಯರ್ಸನ್ನು ನೋಡಿದ್ವಿ. ಅಂದರೆ ಇವಾಗ ಈಸಿ ನೋಡ್ರಿ, ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಇಲ್ಲಿ ಕೊಟ್ಟರೆ ನಮಗೆ ತಿಳಿಸ್ತದೆ. ಒಂದು ಪಾಯಿಂಟ್ ಏನು ಹೇಳಿದೆ ನಾವು, ಕೊಟ್ಟಂಥ ಘಟನೆಗಳು ಸಾಮಾನ್ಯ ಶಕೆ ಪೂರ್ವ ಯಾವುದೋ ಸಾಮಾನ್ಯ ಶಕೆ ಯಾವುದೋ ಗೊತ್ತಾಯಿತು. ಆರರ ಆಗಮನ, ಕಳಿಂಗ ಯುದ್ಧ, ಸಾಮಾನ್ಯ ಶಕೆ ಪೂರ್ವ ಬಂದು, ಗುಪ್ತಶಕೆ, ಬಹುಮನಿ, ಹಲ್ದಿಘಾಟ್ ಕದನ ಇವೆಲ್ಲ ಸಾಮಾನ್ಯ ಶಕದಲ್ಲಿ ಬರ್ತಾ ಇದಾವೆ. ಇದು ಒಂದು ಪಾಯಿಂಟ್ ಕ್ಲಿಯರ್ ಆಯಿತು. ಇನ್ನು ಎರಡನೇ ಪಾಯಿಂಟ್ ಏನು ಹೇಳಿದೆ, ಸಾಮಾನ್ಯ ಶಕ ಪೂರ್ವ ಇದ್ದಿದ್ದು ಇಳಿಕೆ ಕ್ರಮ ಬರಬೇಕು, ಸಾಮಾನ್ಯ ಶಕ ಇದ್ದಿದ್ದು ಏರಿಕೆ ಕ್ರಮದಲ್ಲಿ ಬರಬೇಕು ಅಂತ ಹೇಳಿದೆ. ಹೇಗೆ ನೋಡ್ರಿ, ಸಾಮಾನ್ಯ ಶಕೆ ಪೂರ್ವದಲ್ಲಿ ಇರುವಂಥ ಘಟನೆಗಳು ಎಷ್ಟಿದಾವೆ ಇಲ್ಲಿ? ಎರಡದ. ಓಕೆ, ಎರಡದ. ಹಾಗಾದ್ರೆ ಎರಡರಲ್ಲಿ ಅಂತ ಇರೋದು ಎರಡು ಅಂಕಿಗಳನ್ನ ನಾವು ಸಂಖ್ಯೆ ನೋಡಿದ್ರೆ ಹೆಚ್ ಯಾವುದಿದೆ? 261 ದೊಡ್ಡದು, 2000 ದೊಡ್ಡದು ರೀ. ಎಸ್, 2000 ಹೆಚ್ಚಾಗ್ತದೆ, ಆಮೇಲೆ 261 ಕಡಿಮೆ ಆಗ್ತದೆ. ಇವೆರಡು ಯಾವ ಒಂದು ಇಯರಲ್ಲಿ ಆಗಿದ್ದು? ಸಾಮಾನ್ಯ ಶಕಪೂರ್ವ ಅವಧಿಯಲ್ಲಿ ಆಗಿದ್ದು. ಆದರೆ ಸಾಮಾನ್ಯ ಶಕಪೂರ್ವ ಅವಧಿಯಲ್ಲಿ ಆದಾಗ ಫಸ್ಟ್ ಆರರ ಆಗಮನ ಬರಬೇಕು, ಸಾಮಾನ್ಯ ಶಕಪೂರ್ವ ಘಟನೆಗಳು ಫಸ್ಟ್ ಬರ್ತದೆ, ಆದರೆ ಇದು ಮೊದಲು ಬರ್ತದ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಏನು ಮಾಡ್ತಾ ಇದ್ದಂದ್ರೆ, ಸೊ ಇಲ್ಲಿ ನಿಮ್ಗೆ ಕ್ಲರ್ ಗೊತ್ತಾಗುತ್ತೆ. ಸೊ ಇದು ಮೊದಲು ಬರ್ತಾ ಇರೋದು, ಇದು ಎರಡನೇದು ಬರ್ತಾ ಇರೋದು. ತಕ್ಷಣ ನಾವು ನೋಡಿದ್ವಿ ಅಂದರೆ 261 ಆಗಾನೆ 2000 ಬರ್ತದೆ, ಹೌದಾ? ಅವ್ರ ಲಾಸ್ಟಿಗೆ ಎಲ್ಲ ಮುಗಿದಂತಾರೆ, 1576 ಮುಗಿದಂತ ನಾವು ಏನಾಗಬೇಕು? ಆರರ ಆಗಮನ. ಅವರ ಇತಿಹಾಸ ಪ್ರಾರಂಭ ಆಗಿದ್ದೇ ಆರರ ಆಗಮನದಿಂದ. ಅವರ ಹಲ್ದಿಘಾಟ್ ಕದನ ಮುಗಿದಂತರ ಆರರ ಆಗಮನ ಮಾಡಿದಾರ್ರಿ? ಇಲ್ಲ, ಹೌದಿಲ್ಲರಿ. ಹಾಗಾದ್ರೆ ಈಸಿ ನಿಮಗೇನಿದೆ, ಸಾಮಾನ್ಯ ಶಕಪೂರ್ವದಲ್ಲಿ ಆಗಿರುವಂಥ ಘಟನೆಗಳನ್ನ ಮೊದಲು ಹಾಕಬೇಕು, ಸಾಮಾನ್ಯ ಶಕದಲ್ಲಿ ಆಗಿರುವಂಥ ಘಟನೆಗಳನ್ನ ನಂತರದಲ್ಲಿ ಹಾಕಬೇಕು. ಸಾಮಾನ್ಯ ಶಕಪೂರ್ವದಲ್ಲೇ 2 ಅಥವಾ 3 ಕೇಳಿದ ಅಂದ್ರೆ ಆತ ಅವಾಗ ಯಾವ ಹಾಕಬೇಕು ಅಂತ ಪ್ರಶ್ನೆ ಬಂದಾಗ, ಸಾಮಾನ್ಯ ಶಕಪೂರ್ವದಲ್ಲಿ ಇರುವಂಥ ಘಟನೆಗಳು ಮೊದಲು ಹೆಚ್ಚು ಸಂಖ್ಯೆಯಲ್ಲಿ ಇರಬೇಕು. ಅದು ಇಯರು 2000ರಲ್ಲಿ ಭಾರತಕ್ಕೆ ಅವರು ಆಗಮಿಸಿದ್ರು, ಅವ್ರು ಬಂದಂಥ ವರ್ಷ ಅದು, ಹೌದಾ? ಅದು ದೊಡ್ಡದಿದೆ, ಅದು ಫಸ್ಟ್ ಹಾಕಬೇಕು. ಆಮೇಲೆ ಆಗಿದ್ದು ಕಳಿಂಗ ಯುದ್ಧ, ಹೌದಾ? ಸೊ 261 ಹಾಗಾದ್ರೆ ಇದು ಎರಡನೇದು ಬಂತು. ಇನ್ನು ಇವೆಲ್ಲ ಘಟನೆಗಳು ಎಲ್ಲಿದಾವೆ ಅಂತ ಹೇಳಿದೆ ನಾನು, ಸಾಮಾನ್ಯ ಶಕದಲ್ಲಿ. ಹಾಗಾದ್ರೆ ಸಾಮಾನ್ಯ ಶಕದಲ್ಲಿ ಇದೆ ಅಂತಂದಾಗ ಇವುಗಳನ್ನ ಹೇಗೆ ಬಿಡಿಸ್ಬೇಕು ಅನ್ನೋದು ನೋಡ್ಕೊಳ್ರಿ. ಗುಪ್ತಶಕೆ, ಬಹುಮನಿ ಸಾಮ್ರಾಜ್ಯ, ಹಲ್ದಿಘಾಟ್ ಕದನ ಇವುಗಳನ್ನ ಹೇಗೆ ತೆಗೆದುಕೊಳ್ಬೇಕಂದ್ರೆ ಏರಿಕೆ ಕ್ರಮ. ಏರಿಕೆ ಕ್ರಮ ಅಂದರೆ ಮೊದಲೇ ಏನು ತೊಗೋಬೇಕು? ಚಿಕ್ಕ ಸಂಖ್ಯೆ, ಆಮೇಲೆ ಅದಕ್ಕಿಂತ ದೊಡ್ಡದು, ಆಮೇಲೆ ಅದಕ್ಕಿಂತ ದೊಡ್ಡದು, ಈ ರೀತಿ ತೆಗೆದುಕೊಳ್ಬೇಕಾ? ಸೊ ಈ ರೀತಿ ತೆಗೆದುಕೊಂಡು ಬಂದಾಗ ಗುಪ್ತಶಕೆ ಅಂತಲ್ಲಿ ಬರ್ತಾ ಇರೋದು 320, 1300 ಅಂತೇಳು 1576ರಲ್ಲಿ ಚಿಕ್ಕ ಸಂಖ್ಯೆ ಯಾವುದಿದೆ? ಎಸ್, ನಂತರ ಬರ್ತಾ ಇರೋದು ಯಾವುದಿದೆ? 1347, ಅದಕ್ಕಿಂತ ದೊಡ್ಡದು, ಆಮೇಲೆ 1500. ಹಾಗಾದ್ರೆ ಇವೆಲ್ಲ ನಾನು ಕ್ವಶನ್ ಏನು ಕೊಟ್ಟಿದ್ದೀನಿ ಅದೇನಿದೆ, ಕ್ರೊನಾಲಜಿಕಲ್ಲೇ ಇದೆ. ಕ್ರೊನಾಲಜಿಕಲ್ ಆಗಿ ಏನು ಕೊಡೋಂಗಿಲ್ಲ, ಬಟ್ ಇಲ್ಲಿ ನಾನು ತೆಗೆದುಕೊಂಡಿದ್ದು ಹಾಗಿದೆ ಅನ್ನೋ ಒಂದು ಪ್ಲ್ಯಾನ್ ನಿಮಗೆ ಸಿಕ್ತು. ಮೊದಲು ಸಾಮಾನ್ಯ ಶಕೆ ಪೂರ್ವ ಘಟನೆಗಳು ಹಾಕಬೇಕು, ಆಮೇಲೆ ಸಾಮಾನ್ಯ ಶಕೆ ಹಾಕಬೇಕು. ಸಾಮಾನ್ಯ ಶಕೆ ಪೂರ್ವದಲ್ಲಿ ಬರ್ತಾ ಇರೋದು ಮೊದಲು ದೊಡ್ಡ ಸಂಖ್ಯೆ ಹಾಕಬೇಕು, ಇಳಿಕೆ ಕ್ರಮದಲ್ಲಿ ಬರಬೇಕು, ಆಮೇಲೆ ಅದಕ್ಕಿಂತ ಸಣ್ಣದು ಹಾಕಬೇಕು. ಆಮೇಲೆ ಸಾಮಾನ್ಯ ಶಕದಲ್ಲಿ ಬರ್ತಾ ಇರುವಂಥ ಘಟನೆಗಳು ಮೊದಲು ಚಿಕ್ಕ ಸಂಖ್ಯೆ ತೆಗೆದುಕೊಳ್ಬೇಕು, ಆಮೇಲೆ ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಏರಿಕೆ ಕ್ರಮದಲ್ಲಿ ಹೋಗಬೇಕು. ಈ ಒಂದು ಪ್ಲ್ಯಾನ್ನ ನೀವು ಮಾಡಿದ್ರೆ ದಯವಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಮಾಡ್ತಾ ಇರೋದು ಕಾಮನ್ ಮಿಸ್ಟೇಕ್ ಏನು ಅಂದರೆ, ಫಸ್ಟ್ ಆರರ ಆಗಮನ ಬರ್ತದೆ, ಆಮೇಲೆ ಕಳಿಂಗ ಯುದ್ಧ ಬರ್ತದೆ, ಆಮೇಲೆ ಗುಪ್ತಶಕೆ, ಆಮೇಲೆ ನೋಡ್ರಿ ಹಲ್ದಿಘಾಟ್ ಕದನ ಲೆಸನ್ ವೈಸ್ ನೀವು ಹೋದ್ರಿ ಅಂದರೆ, ಆಮೇಲೆ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಓದ್ತೀವಿ. ಎಲ್ಲಿ? ನಿಮ್ಮ ಸಿಲೆಬಸ್ಸಲ್ಲಿ. ನಾವೆಲ್ಲರೂ ಹೆಂಗೆ ಮಾಡ್ತೀರಿ, ಫಸ್ಟ್ ಈ ಪಾಠ ಕಲ್ತಿದ್ದೀವಿ, ಆಮೇಲೆ ಇದೇ ಘಟನೆ ಮೊದಲಾಗೈತೆ, ಆಮೇಲೆ ಇದು ಕಲ್ತಿದ್ದೀವಿ, ಇದೇ ಘಟನೆ ಮೊದಲಾಗೈತೆ ಅಂತ ಬರೀತೀರಿ. ಹಾಗೆ ಮಾಡಿದ್ರೆ ಮಾರ್ಕ್ಸ್ ಕಳ್ಕೋತೀರಿ, ಹೌದಾ? ಅದಕ್ಕೆ ಇಲ್ಲಿ ನೀವು 5-5 ತೆಗೆದುಕೊಳ್ಬೇಕಾಗಿತ್ತು ಅಂದರೆ ಡಿಫ್ರೆಂಟ್ ನೋಡ್ಕೊಡ್ರಿ, ಸಾಮಾನ್ಯ ಶಕದ ಎಷ್ಟಿದೆ, ಸಾಮಾನ್ಯ ಶಕ ಪೂರ್ವದ ಎಷ್ಟಿದೆ, ಅವನ್ನ ಹೇಗೆ ನಾವು ಡಿವೈಡ್ ಮಾಡಿ ಬರೀಬೇಕು. ಇಷ್ಟು ನಿಮ್ಗೆ ಗೊತ್ತದ. ಇನ್ನು ಟೋಟಲ್ ನಮ್ಮಲ್ಲಿರುವಂಥ ಎಲ್ಲ ಸಿಲೆಬಸ್ನ 5 ಗುಂಪುಗಳನ್ನು ಮಾಡಿ ನಿಮ್ಗೆ ನಾವು ಅವುಗಳನ್ನ ಕಲಿಸಿದ್ದೀವಿ. ಅದು ಕೂಡ ಒಂದು ಟ್ರಿಕ್ ಇದೆ ನಿಮಗೆ. ಸೊ ಆ ಟ್ರಿಕ್ಸನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು, ಹೌದಾ? ಹಾಗಾದರೆ ಈ ಪಾಯಿಂಟು ಕೂಡ ನಿಮ್ಗೆ ಈಸಿ ಆಗ್ತದೆ, ಹೌದ್ರಿ? ಸೊ ಹಾಗಾದರೆ ಇಲ್ಲಿಯೂ ಕೂಡ ನೀವು ಏನು ಮಾಡ್ಕೊಳ್ಬೋದು, 5 ಅಂಕಗಳನ್ನು ಪಡ್ಕೊಳ್ಬೋದು. ಹಾಗಾದರೆ ಎಷ್ಟು ಮಾರ್ಕ್ಸ್ಗಳು ಸಿಕ್ಕೂರಿ ನಿಮಗೆ? ಎಷ್ಟು ಮಾರ್ಕ್ಸ್ ಸಿಕ್ಕೂರಿ? 50 ಮಾರ್ಕ್ಸ್. ಸ್ವಲ್ಪ ಪ್ರಯತ್ನ ಪಟ್ಟರೆ ಎಕ್ಸಾಮ್ ನಡ್ತಾರಂಥ ಅವರ್ಸಲ್ಲಿ 30 ಮಿನಿಟ್ಸಲ್ಲಿ, ಭಾಳ ವಿಚಾರ ಮಾಡಿ ಬರ್ತೀನಿ ಅಂದರೆ 45 ಮಿನಿಟ್ಸಲ್ಲಿ ನೀವು ಯು ವಿಲ್ ಗಾಟ್ 50 ಮಾರ್ಕ್ಸ್. ಈಸಿಯಾಗಿ ತೆಗೆದುಕೊಳ್ಬೋದು, ಎಷ್ಟು ಸಿಂಪಲ್ ಆಗಿದೆ ಇಸ್ರಿಯಲ್ಲಿ ಸ್ಕೋರ್ ಮಾಡೋದು ಅಂತ. ಸೊ ಹಾಗಾಗಿ ಫಾಲೋಅಪ್ ಮಾಡಿದ್ರೆ ಡೆಫಿನೆಟಾಗಿ ಸ್ಕೋರ್ ಮಾಡ್ತೀರಿ. ಸೊ ಮನೇಲಿ ಕುತ್ಕೊಂಡು ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ, ಈ ಹಂತಗಳಲ್ಲಿ ಪರ್ಫೆಕ್ಟ್ ಆಗೋದನ್ನು ನೋಡ್ಕೊಳ್ರಿ. ಸೊ ಇಲ್ಲಿ ನಿಮಗೆ ಏನಾಗ್ತದೆ ಅಂತಂದರೆ 50 ಮಾರ್ಕ್ಸ್ ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕ್ಲಿಯರ್ ಇದೆ ರೀ? ಸೊ ಇಷ್ಟು 45 ಮಿನಿಟ್ಸಲ್ಲಿ 50 ಮಾರ್ಕ್ಸ್ ಸಿಕ್ತಾದಾಗ ನಿಮ್ಮ ರಿಸಲ್ಟ್ ಒಂದು ಸೇಫ್ ಜೋನಿಗೆ ಹೋಯಿತು. ಅವ್ನು ಇವ್ಯಾಲ್ಯುವೇಟರ್ ಹೇಗೆ ಇವ್ಯಾಲ್ಯುವೇಷನ್ ಮಾಡಿದ್ರು ಕೂಡ 50ರಲ್ಲಿ
ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು 45 ಮಿನಿಮಮ್ ಮಾರ್ಕ್ಸ್ ನಿಮ್ಮಲ್ಲಿ ತೆಗೆದುಕೊಳ್ತಾ ಇದ್ದೀರಿ, ನಿಮ್ಮ ರಿಸಲ್ಟು ಸೇಫಲ್ಲಿದೆ. ಹೌದಾ, ಇನ್ನು ರಿಸಲ್ಟನ್ನು ಸ್ಕೋರ್ ಮಾಡ್ಕೋಬೇಕಾಗಿತ್ತಂದರೆ ಆ ಪ್ರಮುಖ ಘಟ್ಟಗಳು 50 ಮಾರ್ಕ್ಸದ್ದು. ಬರ್ತಾ ಇರುವಂಥ ಕೇವಲ ಪ್ರಶ್ನೆಗಳು ನಿಮ್ಮ ಇತಿಹಾಸದಲ್ಲಿ ಎಷ್ಟಿದ್ದಾವೆ ಅಂತಂದ್ರೆ 8 ಪ್ರಶ್ನೆಗಳು ನೀವು ಲಾಂಗ್ ಆಗಿ ನೀವು ಬರಿಬೇಕಾದಂಥ ಡಿಸ್ಕ್ರಿಪ್ಟಿವ್ ಆ ಕ್ವಶನ್ಸ್ ಅಲ್ಲೇ ಅಲ್ವಾ. ಡಿಸ್ಕ್ರಿಪ್ಟಿವ್ ಆಗಿ ನೀವು ಆನ್ಸರ್ನ ಮಾಡಬೇಕಾದಂಥ ಪ್ರಶ್ನೆಗಳು ಎಷ್ಟು? ಇವತ್ತು ಕೇವಲ 8. ಸೊ 8 ಅಂತ ಮಾಡಿದ್ವಿ ಅಂದರೆ ನಮ್ಗೆ ಕಷ್ಟ ಅನ್ಸುತ್ತೆ. ಕೇವಲ 8 ಅಂತಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ. ಅದಕ್ಕೆ 8 ಕ್ವಶನ್ ಬರ್ರೆ 50 ಮಾರ್ಕ್ಸ್ ತೆಗೆದುಕೊಳ್ಬೋದಲ್ಲ, ಫೀಲ್ ಹೆಂಗೆ ಬರ್ತದೆ ಹಂಗೆ ವರ್ಕ್ ಇರ್ತದೆ. ಸೊ ಅದಕ್ಕೆ ಹಾಫ್ ಪಾಸಿಟಿವ್ ಫೀಲನ್ನು ಬೆಳೆಸ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ. ಈ 8ಗಳಲ್ಲಿ ಬರ್ತಾ ಇರುವಂಥ ಒಟ್ಟು ಲಾಂಗ್ ಕ್ವಶನ್ಸ್ಗಳನ್ನ ಪ್ರತಿಯೊಂದು ಲೆಸನ್ ಹೇಳಬೇಕಾದಾಗ ಇದು ಇಷ್ಟು ಮಾರ್ಕ್ಸ್ಗೆ ಕೇಳ್ತಾ ಇದ್ದಾನ, ಇಷ್ಟೇ ಬರಿಬೇಕು, ಇಂಟ್ರೊಡಕ್ಷನ್ ಇದನ್ನೇ ಹಾಕಬೇಕು, ಕನ್ಕ್ಲೂಷನ್ ಇದನ್ನೇ ಮಾಡಬೇಕು, ಪ್ರತಿಯೊಂದು ಪಾಯಿಂಟ್ಸಲ್ಲಿ ನಾನು ನಿಮ್ಗೆ ಹೇಳ್ಕೊತ ಬಂದಿದ್ದೀನಿ. ಸೊ ನಿಮ್ಗೆಲ್ಲನೂ ಅದು ಏನಾಗಿದೆ ಅಂದರೆ ಪ್ರಾಕ್ಟೀಸ್ ಆಗಿದೆ. ಹಾಗಾದರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸನ್ನು ಲಿಸ್ಟ್ ಮಾಡಿರಿ. 5 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿದ್ದಾವೆ, 10 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿದ್ದಾವೆ. ಸೊ ಮಿನಿಮಮ್ 5 ಮಾರ್ಕ್ಸ್ ಕ್ವಶನ್ಸು ನಮಗಲ್ಲಿ ಸಿಗ್ತಾ ಇರೋದು ಎಷ್ಟು ಅಂತಂದರೆ 30-35 ಕ್ವಶನ್ಸ್ ನಮಗೆ ಸಿಗ್ತಾವೆ ರೆಡ್ಯೂಸ್ ಆಗಿರೋ ಸಿಲೆಬಸ್ಸಲ್ಲಿ. 10 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿರ್ತಾವೆ, ಮಿನಿಮಮ್ 12-15 ಕ್ವಶನ್ಸ್ ನಮಗಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲಿ ನೀವು ಅವನ್ನ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಇಲ್ಲಿ 4, ಇಲ್ಲಿ 8 ಇತ್ತು, ಇಲ್ಲಿ 6 ಬರಿಬೇಕಾಗತ್ತೆ, ಇಲ್ಲಿ 2 ಬರಿಬೇಕಾಗತ್ತೆ, ಈಸಿ ಆಗ್ತದೆ. ಹೌದು, ಸೊ ಹಾಗಾಗಿ ಅದರಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಇದ್ದಾವೆ, ಪ್ರೀವಿಯಸ್ ಇಯರ್ಸಲ್ಲಿ ಯಾವ ಕ್ವಶನ್ಸನ್ನು ಕೇಳ್ಯಾರ, ಪ್ರಾಕ್ಟೀಸ್ ಪರ್ಫೆಕ್ಟಾಗಿ ಯಾವ ಕ್ವಶನ್ಸನ್ನು ಮಾಡಲೇಬೇಕು, ಅವುಗಳನ್ನ ಎಷ್ಟು ಬರಬೇಕು ಅನ್ನೋದು ಕೂಡ ನಾನು ನಿಮಗೆ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ. ಎಲ್ಲ ಪ್ರತಿಯೊಂದು ಕ್ವಶನ್ಸನ್ನು ಇಲ್ಲಿ ಹೇಳಿಕ್ಕಾಗಂಗಿಲ್ಲ, ಬಟ್ ನೆನ್ಪಿಟ್ಕೊಳ್ರಿ ಟೋಟಲ್ ನಂಬರ್ ಆಫ್ ಲೆಸನ್ಸಲ್ಲಿ 5 ಮಾರ್ಕ್ಸ್ಗೋಸ್ಕರ ಯಾವ ಲೆಸನ್ ನಿಮಗೆ ಕಷ್ಟ ಆಗ್ತಾ ಇದೆ, ಯಾವ ಕ್ವಶನ್ ಲೆಸನ್ಸನ್ನು ಸ್ಕಿಪ್ ಮಾಡಿದರೆ 5 ಮಾರ್ಕ್ಸಲ್ಲಿ 1 ಕ್ವಶನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಡ್ರಿ. ಪ್ಲ್ಯಾನ್ ಮಾಡಿಕೊಂಡು ಏನು ಮಾಡಿರಿ ಅಂತಂದರೆ ಕ್ವಶನ್ಸನ್ನು ಟಚ್ ಮಾಡಿರಿ. ಫೈನಲ್ಲಾಗಿ ನೀವು ಮೊದಲು ಸೆಲೆಕ್ಟ್ ಮಾಡ್ಕೊಳ್ರಿ 5 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ಸನ್ನು ನಾವು ಓದಬೇಕು, ಯಾವ ಕ್ವಶನ್ಸ್ ಓದಬೇಕು. ಟೋಟಲ್ ಬರ್ತಾ ಇರುವಂಥ 30-35 ಒಂದು 5 ಕ್ವಶನ್ಸ್ ನೀವು ಚಾಯ್ಸಿಗೆ ಬಿಟ್ಟರೆ ಓದದೇ ಹೋದರೂ ಕೂಡ ನಿಮಗೆ ಏನೂ ಅಲ್ಲಿ ಎಕ್ಸಾಮಲ್ಲಿ ಕಷ್ಟ ಆಗಲ್ಲ. ಆದರೆ ಆ 5 ಕ್ವಶನ್ಸ್ ಯಾವುವು ಅನ್ನೋದು ಕೂಡ ಇಂಪಾರ್ಟೆಂಟ್. ಅವೇನು 5 ಕ್ವಶನ್ಸ್ ಓದಲಿಕ್ಕೆ ಓದಲೇಬಾರ್ದು ಅಂತ ಡಿಸೈಡ್ ಮಾಡಿ ಬಿಡ್ತಿರ್ಲಿಲ್ಲ, ಅವು ಯಾವ ಅನ್ನೋದು ನೋಡಬೇಕು. ಅವು ಯಾವಾಗೂ ಯಾವ ಕ್ವಶನ್ಸ್ ಕೇಳದೇ ಇರೋದು, ಇಂಪಾರ್ಟೆಂಟ್ ಅಲ್ಲದೇ ಇರುವಂಥ ಕ್ವಶನ್ಸ್ಗಳು ಅವು ಯಾವ ಅನ್ನೋದು ಕೂಡ ನಾನು ನಿಮಗೆ ಹೇಳಿದ್ದೀನಿ ಕ್ಲಾಸಸ್ಸಲ್ಲಿ. ಆ ಕ್ವಶನ್ಸನ್ನು ನೀವೇನಾದ್ರೂ ಇಲ್ಲಿ ಸ್ಕಿಪ್ ಮಾಡಿದ್ರು ಕೂಡ ನಿಮಗೆ 100% ರಿಸಲ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಇಲ್ಲ. ಹಾಗಾದರೆ ಫಸ್ಟಿಗೆ 2 ಸ್ಟೇಜನ್ನು ನೀವು ಏನಾದರೂ ಕ್ರಾಸ್ ಮಾಡಬೇಕಾಗಿತ್ತು ಅಂದರೆ ಫಸ್ಟಿಗೆ ಕ್ವಶನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಕ್ವಶನ್ಸನ್ನು ನಾನು ಸ್ಕಿಪ್ ಮಾಡಬೇಕು, ಯಾವ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು, ಯಾವ ಕ್ವಶನ್ಸ್ ಪದೇ ಪದೇ ರಿಪೀಟ್ ಇದೆ, ಇರುವಂಥ ಸಿಲೆಬಸ್ಸಲ್ಲಿ ಇಂಪಾರ್ಟೆಂಟ್ ಯಾರು, ಯಾವ ವ್ಯಕ್ತಿ ಇಂಪಾರ್ಟೆಂಟ್ ಇದ್ದಾನೆ, ಯಾವ ರಾಜಮನೆತನ ಇಂಪಾರ್ಟೆಂಟ್ ಇದೆ, ಯಾವ ಕ್ವಶನ್ ಕೇಳಲೇಬಹುದು ಅನ್ನೋದನ್ನು ಗೆಸ್ ಮಾಡ್ಕೊಳ್ರಿ. ಅದ್ರ ಮೇಲೆ ನೀವೇನು ಮಾಡಿರಿ ಅಂತಂದರೆ ಸೊ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇನ್ನು ಇದು ಎಲ್ಲದರ ಮೇಲೆ ನಿಮಗೆ ಇಲ್ಲಿ ಡಿಫಿಕಲ್ಟಿ ಅನಿಸಿತ್ತು. ಟೋಟಲ್ 100 ಮಾರ್ಕ್ಸ್ ಹೇಗೆ ತೆಗೆದುಕೊಳ್ಬೇಕಂತ ಒಂದು ಪ್ಲ್ಯಾನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಇದಾಗಿಯೂ ಕೂಡ ಲಾಸ್ಟಿಗೆ ಒಂದು ಸಿಂಪಲ್ಲಾಗಿ ಒಂದು ಏನಂದರೆ ಸೆಕೆಂಡ್ ಕ್ಲಾಸ್ನಿಂದ ಫಸ್ಟ್ ಕ್ಲಾಸ್ ರಿಸಲ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಸಿಂಪಲ್ಲಾಗಿ ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಪ್ಲ್ಯಾನನ್ನು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಏನಿದೆ ಅಂತಂತಂದರೆ ಇದು ನೋಡಿ, ಗೊತ್ತಿದೆ ನಿಮಗೆ ಏನಿದು. ಸೊ ಗೌರ್ಮೆಂಟಿಂದ ಬಂದಿರುವಂಥ ಪ್ರಶ್ನೆ ಪತ್ರಿಕೆ. ಇಲ್ಲಿ ನಾನು ನಿಮಗೆ ಫಸ್ಟಿಗೆ ಇನ್ನು ನಿಮಗೆ 50 ಮಾರ್ಕ್ಸ್ ತೆಗೆದುಕೊಳ್ಳಿಕ್ಕೆ ಏನಿಲ್ಲ, ಅದಕ್ಕೆ ಇಲ್ಲಿ ನಿಮ್ಗೆ ಹೆಲ್ಪ್ ಆಗೋಂಗಿಲ್ಲ. ಇಷ್ಟೇ 1-2 ಮತ್ತು ಮ್ಯಾಥ್ಸ್ ಫಾಲೋಯಿಂಗ್ ನೀವು ಓದಿದರೆ ಇವೇ ಬರ್ತಾವ ಅಂತ ಹೇಳೋಕ್ಕಲ್ಲ ಭಾಳ, ಅದರಿಂದ 2-3 ಪ್ರಶ್ನೆಗಳು ಬರ್ಬೋದು ಬರಲಿಕ್ಕಿಲ್ಲ. 1-2 ಮಾರ್ಕ್ಸ್ಗೆ ಬಂದಿರುವಂಥ ಲೆಸನ್ ಇಂದ ಇರುವಂಥ ಎಲ್ಲ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. 30 ಮಾರ್ಕ್ಸ್ ನಿಮಗೆ ಬೇಕು ಅಂತಂತಂದರೆ ಇನ್ನು ಮ್ಯಾಥ್ಸ್ ಫಾಲೋಯಿಂಗ್ ಕ್ರೊಲೋಸಿಕಲ್ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಘಟನೆಗಳು ಬರ್ತಾವ ಅಂತ ಹೇಳೋಕ್ಕಾಗಲ್ಲ, ಬರ್ಬೋದು ಬರಲಿಕ್ಕಿಲ್ಲ. ಆದರೆ ಇನ್ನು ಈ ಕ್ವಶನ್ ಪೇಪರ್ ನಿಮ್ಗೆ ಕರೆಕ್ಟ್ ಎಲ್ಲಿ ಯೂಸ್ ಆಗ್ತದೆ ಅಂತಂದರೆ ಈ ಒಂದು 50 ಮಾರ್ಕ್ಸ್ಗಳಿಗೆ. ಟೋಟಲ್ಲಾಗಿ ಇಲ್ಲಿ ನಿಮಗೆ ನೋಡಿರಿ 8 ಪ್ರಶ್ನೆಗಳನ್ನು 5 ಮಾರ್ಕ್ಸ್ಗೆ ತೆಗೆದಿದ್ರೆ ಎಲ್ಲೂ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ತೆಗೆದಿದ್ದಾನೆ. ಭಾಳಷ್ಟು ವರ್ಷ ರಿಪೀಟ್ ಆಗಿರುವಂಥ ಪ್ರಶ್ನೆಗಳೇ ಇದ್ದಾವೆ. ಟೋಟಲ್ 16 ಕ್ವಶನ್ಸ್. ಈ 16 ಕ್ವಶನ್ಸ್ ಫಸ್ಟ್ ಪರ್ಫೆಕ್ಟ್ ಮಾಡಿ, ಆಮೇಲೆ ಓದಿರುವಂಥ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ. 16ಸಲ್ಲಿ ನಿಮಗೆ ಕೇಳ್ಬೋದು ಎಷ್ಟವನು, 8 ಕ್ವಶನ್ಸ್. 8ಅಲ್ಲಿ ಎಷ್ಟು ಬರಿಬೋದು, 6 ಕ್ವಶನ್. 6 ಕ್ವಶನ್ಸನ್ನು 5 ಮಾರ್ಕ್ಸ್ ನೀವಲ್ಲಿ ಬರಿಬೇಕಾಗತ್ತೆ. ಹಾಗಾದರೆ ಫಸ್ಟ್ ರೆಡ್ಯೂಸ್ ಆಗಿರುವಂಥ ಸಿಲೆಬಸ್ ಏನು ಬೋರ್ಡ್ದಿಂದ ಬಂದದೆ ಇವಿಷ್ಟು ನೀವು ಪರ್ಫೆಕ್ಟ್ ಮಾಡಿದ್ರಿ ಅಂತಂದರೆ ನೀವು ಸೆಕೆಂಡ್ ಕ್ಲಾಸ್ ಅವ್ರು ಫಸ್ಟ್ ಕ್ಲಾಸ್ ರಿಸಲ್ಟ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಅಧ್ಯಯಂತಕಗಳು ಆಗಂಗಿಲ್ಲ. ಇನ್ನು ಡಿಸ್ಟಿಂಕ್ಷನ್ ಮಾಡಬೇಕು, ರ್ಯಾಂಕೇ ತೆಗೆದುಕೊಳ್ಬೇಕು ಅಂತಂದರೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಇದರಲ್ಲಿ ಇರೋದನ್ನು ಜೊತೆಗೆ ನಮ್ಮ ಸಿಲೆಬಸ್ಗೆ ಇರುವಂಥ ಪ್ರಶ್ನೆಗಳನ್ನು ಕೂಡ ನೀವಲ್ಲಿ ಓದಬೇಕಾಗ್ತದೆ. ಹೌದಾ, ಇನ್ನು 10 ಮಾರ್ಕ್ಸ್ ಕ್ವಶನ್ಸ್ ನೋಡಿರಿ. 10 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಮಾಡಬೇಕಾದಾಗ ಅಂಧ ವಿದ್ಯಾರ್ಥಿಗಳಿಗೂ ಬಿಡುವ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ರಿ, ಅಂಧ ವಿದ್ಯಾರ್ಥಿಗಳಿಗೆ ಕೇಳುವಂಥ ಪ್ರಶ್ನೆಗಳನ್ನು ಮೇನ್ ಕೇಳ್ಬೋದು ಅವನು,
ಮೇನ್ ಕೇಳಿರೋಂಥ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ಬೋದು ಅವನು. ಹಾಗಾಗಿ ಟೋಟಲ್ ಆಗಿ ನೋಡ್ರಿ ಏನಿದೆ, ಸಿಕ್ಸ್ ಕ್ವಶನ್ ಸಿಕ್ಸ್ ಕ್ವಶನ್, ಒನ್ ಕ್ವಶನ್ ಸೇಮ್ ರಿಪ್ಲೈ ಆಗಿದೆ. ಟೋಟಲ್ ಆಗಿ ಲೆವೆನ್ ಕ್ವಶನ್ಸ್, ಲಾಂಗ್ ಕ್ವಶನ್ಸ್ ಟೆನ್ ಮಾರ್ಕ್ಸ್ ಇಲ್ಲಿದ್ದಾವೆ. ಈ ಲೆವೆನ್ ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡಿದ್ರೆ ಅಂದರೆ ಡೆಫಿನೆಟ್ ಆಗಿ ನೀವು ಏನು ಮಾಡ್ಬೋದು, ಟೆನ್ ಮಾರ್ಕ್ಸ್ ಟೂ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು ಗ್ಯಾರಂಟಿಯಾಗಿ. ಅರೆ ಫಸ್ಟ್ ಈ ಕ್ವಶನ್ ಪೇಪರ್ಸಲ್ಲಿ ಬರ್ತಾರಂಥ ಕ್ವಶನ್ ಪೇಪರ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ 100% ನೀವು ಟೆನ್ ಮಾರ್ಕ್ಸ್ದು ಏನು ಟೂ ಕ್ವಶನ್ಸ್ ಇದೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೌದಾ? ಸೊ ಹಾಗಾಗಿ ಕ್ವಶನ್ ಪೇಪರ್ಸನ್ನು ಮೊದಲು ನೀವು ಸಾಲ್ವ್ ಮಾಡಿರಿ. ನಾ ಸಾಲ್ವ್ ಕೂಡ ಮಾಡಿದ್ದೀರಿ, ಸೈನ್ ಕೂಡ ಮಾಡ್ಕೊಂಡಿದ್ದೀರಿ. ಸೊ ಭಾಳಷ್ಟು ಜನ ಅದ್ರ ಮೇಲೆ ಏನು ಮಾಡಿದ್ದೀರಿ ಅಂದರೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ವರ್ಕ್ ಮಾಡಿದ್ದೀರಿ ಅದ್ರ ಮೇಲೆ. ಬಟ್ ಇನ್ನೂ ವರ್ಕ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಓದ್ರಿ, ಓದಿದ್ದನ್ನು ವಾಪಸ್ ಬರೆದು ಪಾಯಿಂಟ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಪ್ರತಿಯೊಂದು ಮೇನ್ ಕ್ವಶನ್ಗೆ, ಲಾಂಗ್ ಕ್ವಶನ್ಗೆ ಸಬ್ ಪಾಯಿಂಟ್ಸನ್ನು ಲಿಸ್ಟ್ ಮಾಡಿರಿ. ಒಂದು ಡೈರಿ ಥರ ನೋಟ್ ಮಾಡಿಕೊಂಡು ಸಬ್ ಪಾಯಿಂಟ್ಸನ್ನು ಲಿಸ್ಟ್ ಮಾಡಿಕೊಂಡು ಅವುಗಳನ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಭೂಮಿಯ ಭೌಗೋಳಿಕವಾದಂಥ ಒಂದು ಏನಿದೆ ಅಂತಂದರೆ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ತಿಳಿಸಿ. ಫಾರ್ ಮಾಸ್ ಕ್ವಶನ್ಸು, ಹಿಮಾಲಯ ಪರ್ವತಗಳು, ಮರುಭೂಮಿಗಳು, ಉತ್ತರದ ಬಯಲುಗಳು, ನದಿ ಬಯಲುಗಳು, ಲಿಸ್ಟು. ಆ ಒಂದು ಲಿಸ್ಟ್ ಮಾಡೋದು ಹಿಮಾಲಯ ಪರ್ವತ ಹೇಗೆ ಯೂಸ್ ಇದೆ, ಲೆಸನ್ ಹೇಳಿಕ್ಕಾಗಲ್ಲ ಇಲ್ಲಿ. ಸೊ ಹೇಗೆ ಯೂಸ್ ಇದೆ ನೆನ್ಪು ಮಾಡ್ಕೋಬೇಕು. ನದಿ ಬಯಲುಗಳು, ಉತ್ತರದ ಬಯಲುಗಳು, ಸೊ ಮತ್ತು ಪ್ರಸ್ಥಭೂಮಿ ಹೇಗೆ ಬರ್ತದೆ, ಪಟ್ 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 ಆನ್ಸರ್ ಬರ್ತಾ ಇದೆ. ಹಾಗೆ ನೀವು ಏನಾದರೂ ಪ್ರತಿಯೊಂದು ಲಾಂಗ್ ಕ್ವಶನ್ಸ್ಗೆ ಕೀವರ್ಡ್ಸ್ ಅಂತ ನೀವು ಡೈರಿ ನೋಟ್ ಮಾಡ್ಕೊಂಡ್ರಿ ಅಂತಂದರೆ ಮೇನ್ ನಿಮಗೆ ಏನಾಗುತ್ತೆ ಅಂದರೆ ಅದೇ ಮಾರ್ಕ್ಸ್ಗಳು ಸಿಗಲಿಕ್ಕೆ ಸಾಧ್ಯ ಇದೆ. ಸೊ ಹೀಗೆ ನೀವು ಮಾಡಿದರೆ 100% ನೀವು ಏನು ಮಾಡ್ಬೋದು ಅಂದರೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಲಾಸ್ಟ್ ನಾನು ನಿಮಗೆ, ಸೊ ನೆಟ್ಟಲ್ಲಿ ಏನಿದೆ ಅಂದರೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೊಂಡಂಥ ಕ್ವಶನ್ ಪೇಪರ್ಸನ್ನು ನಾನು ನಿಮಗೆ ತೋರಿಸಿದ್ದೀನಿ. ಹೇಗೆ ಬರಿಬೇಕು, ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸಿದ್ದೆ. ಅದರ ಆಧಾರ ಮೇಲೆ ನೀವು ಏನು ಮಾಡ್ಬೋದು ಅಂದರೆ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಬರ್ತಾ ಇರೋದು ಮೇನ್ ಹಿಸ್ಟ್ರಿಯಲ್ಲಿ ನೀವು ಮಾರ್ಕ್ಸ್ ತೆಗೆದುಕೊಳ್ಬೇಕಾಗಿತ್ತು ಅಂತಂದರೆ ಫಸ್ಟಿಗೆ ಏನಿದೆ ಅಂತಂದರೆ ಲಾಂಗ್ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತದೆ. ಆ ಲಾಂಗ್ ಕ್ವಶನ್ಸನ್ನು ಟಚ್ ಮಾಡಬೇಕಾದಾಗ ನೀವು ಮಾಡಬೇಕಾಗಿದ್ದು ಏನು ಅಂತ. ಸೊ ಓದೋದು ಇಂಪಾರ್ಟೆಂಟು, ಓದೋರ ಜೊತೆ ಜೊತೆಗೆ ಏನಿದೆ ಅಂತಂದರೆ ನೀವು ಹೇಗೆ ಪ್ರೆಸೆಂಟೇಷನ್ ಕೊಡ್ತೀರಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಸ್ಟೂಡೆಂಟ್ಸ್ ಅಂತೀರಿ, ನಾನು ಡೇ ಆ್ಯಂಡ್ ನೈಟ್ ಓದ್ತೀನಿ ಬಟ್ ನನ್ನ ಪರ್ಸೆಂಟೇಜ್ ಕಡಿಮೆ ಆಯ್ತದೆ, ಸೊ ನಂಗೆ ಕಡಿಮೆ ಮಾರ್ಕ್ಸ್ ಯಾಕೆ ಬಂತು, ನಾ ಕರೆಕ್ಟಾಗಿ ಬರೆದಿದ್ದೀನಿ ಅಂತ ಅಂದ್ಕೊಂಡು. ಸೊ ಹಾಗೆ ಫೀಲ್ ಯಾಕೆ ಆಗ್ತದೆ ಅಂದರೆ ನೀವು ಪ್ರೆಸೆಂಟೇಷನ್ ಮಾಡಿದಂಥ ಮೆಥಡ್ ರಾಂಗ್ ಇದೆ ಅಂತ. ಸೊ ಮೆಥಡನ್ನು ಸ್ವಲ್ಪ ನೀವು ಇಲ್ಲಿ ಏನಾದರೂ ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನೀವು ಎಷ್ಟು ಎಫರ್ಟ್ ಹಾಕಿರ್ತಿರಲಿಲ್ಲ ಅಷ್ಟು ಮಾರ್ಕ್ಸ್ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇದೆ. ಅಂದರೆ ಉಳಿದೇನಿಲ್ಲ ರೀ, ಆರಾಮಾಗಿ 1 ಮಾರ್ಕ್ಸ್ 2 ಮಾರ್ಕ್ಸ್ ನಿಮ್ಗೆ ಗೊತ್ತಿದೆ ಹೇಗೆ ಬರಿಬೇಕು ಅಂತ, ಡೈರೆಕ್ಟಾಗಿ ಆನ್ಸರನ್ನಾದರೂ ಬರಿಬೋದು, ಇಲ್ಲ ಸೆಂಟೆನ್ಸ್ ಆಗಿ ಬಂದು ಆನ್ಸರನ್ನು ಬರಿಬೋದು. ಒಂದು ಪೇಪರ್ ಆರ್ಡರ್ನ ಕೂಡ ನಾನು ನಿಮ್ಮಲ್ಲಿ ತೋರಿಸಿದ್ದೀನಿ. ಇನ್ನು ಮೇನ್ ನಿಮ್ಗೆ ಮಾರ್ಕ್ಸ್ಗಳು ಎಲ್ಲಿ ಹೋಗ್ತಾವೆ ಅಂತಂದರೆ ಈ 2 ಸ್ಟೇಜಲ್ಲಿ. ಇಲ್ಲರಿ, ಒಂದು 5 ಮಾರ್ಕ್ಸಲ್ಲಿ, ಇನ್ನೊಂದು 10 ಮಾರ್ಕ್ಸಲ್ಲಿ. ಇಲ್ಲಿ ನನಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಬೇಕಾಗಿತ್ತು, ನಾ ಏನು ಮಾಡಬೇಕು ಅಂತಂದಾಗ ಮೊದಲು ಕ್ವಶನನ್ನು ಹಾಕ್ರಿ, ಕ್ವಶನ್ಸ್ ಹಾಕಿ ಆ ಕ್ವಶನ್ಸಲ್ಲಿ ಬರ್ತಾರುವಂಥ ಸಬ್ ಪಾಯಿಂಟ್ಸ್ ಅಂತ ಅವನ್ನೆಲ್ಲನೂ ಲಿಸ್ಟ್ ಮಾಡಿರಿ. ಲಿಸ್ಟ್ ಮಾಡಿ ಒಂದೊಂದೇ ಪಾಯಿಂಟನ್ನು ಏನು ಮಾಡಿರಿ ಅಂತಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ರಿ. ಮಿನಿಮಮ್ 4 to 5 ಸೆಂಟೆನ್ಸಲ್ಲಿ ಒಂದೊಂದು ಪಾಯಿಂಟ್ಸ್ ಏನಾಗಿರಬೇಕು ಅಂದರೆ ಎಕ್ಸ್ಪ್ಲೈನ್ ಆಗಿರಬೇಕು. ಎಕ್ಸ್ಪ್ಲೈನ್ ಆದ ನಂತರ ಒಂದು ಏನು ಮಾಡ್ಬೋದು ಅಂತಂದರೆ ಆರಾಮಾಗಿ ಒಂದು ಲೈನನ್ನು ಬಿಟ್ಟು ನೆಕ್ಸ್ಟ್ ಪಾಯಿಂಟ್ಗಳಿಗೆ ನೀವು ಹೋಗ್ಬೋದು. ಈ ರೀತಿ ಮಾಡಿದರೆ ನಿಮ್ಮ ಪೇಪರು ನೀಟ್ ಅನಿಸುತ್ತೆ. ಸೊ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಕೂಡ ಕಷ್ಟ ಆಗೋದಿಲ್ಲ, ಮತ್ತು ನೀವು ಏನು ಹೈಲೈಟ್ ಪಾಯಿಂಟ್ಸ್ ಬರೆದಿದ್ದೀರಿ ಅನ್ನೋದು ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆಗೋದ್ರಿಂದ ನಿಮಗೆ ಮಾರ್ಕ್ಸ್ ಕೊಡಲಿಕ್ಕೆ ಏನಾಗಲ್ಲ ಅಂತಂದರೆ ಅಡ್ಡಿ ಇಲ್ಲ ಅಂದ್ಕೊಂಡು ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡಲಿಕ್ಕೆ ನಿಮ್ಗೆ ಏನಾಗುತ್ತೆ ಸಾಧ್ಯ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ನಾವು ತೆಗೆದುಕೊಳ್ಬೇಕಾದಾಗ ಇವಾಗ ಗುಪ್ತರ ಸುವರ್ಣ ಯುಗ ಅಂತ ನಾವು ತೆಗೆದುಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಗುಪ್ತರ ಸುವರ್ಣಗೆ ಕ್ವಶನ್ಸನ್ನು ನೀವು ಎಷ್ಟು ಮಾರ್ಕ್ಸಿಗೆ ಬರಿತಾ ಇದ್ದೀರಿ, 10 ಮಾರ್ಕ್ಸಿಗೆ ಬರ್ತಾ ಇದ್ದೀರಿ. ಸೊ 10 ಮಾರ್ಕ್ಸಿಗೆ ಬರಿಬೇಕಾದ್ರೆ ನೀವು ಏನು ಮಾಡ್ಬೋದು ಅಲ್ಲಿ? ಸೊ ಫಸ್ಟಿಗೆ ಗುಪ್ತರು ಅಂದರೆ ಯಾರು ಅನ್ನೋದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಪೀಠಿಗೆ ಹಾಕ್ಕೊಳ್ಳಿ. ಏನು ಬರಿಬೋದು ಇಂಟ್ರೊಡಕ್ಷನಲ್ಲಿ? ಇದು ಕೂಡ ಕರ್ನಾಟಕ ಅಥವಾ ಭಾರತವನ್ನು ಆಳಿದಂಥ ಶ್ರೇಷ್ಠ ರಾಜ ಮನೆತನವಾಗಿದೆ. ಈ ಮನೆತನವನ್ನು ಶ್ರೀಗುಪ್ತ ಅನ್ನೋನು ಸ್ಥಾಪನೆಯನ್ನು ಮಾಡಿದಾನ ಅಂತ ಹೇಳ್ತೀವಿ. ಹಾಗಾದರೆ ಈ ಗುಪ್ತರ ಅವಧಿಯಲ್ಲಿ ಏನದೆ ಅಂದರೆ ಸಮುದ್ರಗುಪ್ತ ಅನ್ನೋಂಥ ಶ್ರೇಷ್ಠ ಅರಸನ ಕಾಲದಲ್ಲಿ ನಾವು ಉತ್ತಮ ಆಡಳಿತವನ್ನು ಕಾಣ್ತೀವಿ. ಹಾಗಾಗಿ ಇವರ ಅವಧಿಯನ್ನು ಸುವರ್ಣಯುಗ ಅಂತ ಕರೀತಾರೆ. ಅಂದರೆ ಸುವರ್ಣಯುಗದ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. ಹಾಕ್ತೀರಾ? ಸೊ ಹಾಕಿದ ನಂತರ ನೀವು ಏನು ಬರ್ತಾ ಇದ್ರಿ, ಆರಾಮಾಗಿ ಪಾಯಿಂಟ್ಸ್ಗಳನ್ನ ಮಾಡ್ಕೊತ ಹೋಗ್ತಾ ಇದ್ದೀರಿ. ಸೊ ಏನು ಪಾಯಿಂಟ್ಸನ್ನು ಮಾಡ್ಬೋದಲ್ಲಿ? ಸೊ ಗುಪ್ತರ ಸುವರ್ಣಯುಗ ಅಲ್ಲಿ ಬರ್ತಾ ಇರೋದು, ಅವರದ ಆಡಳಿತ ಯಾವ ರೀತಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತೀರಿ. ಆಮೇಲೆ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಬರಿತಾ ಇದ್ದೀರಿ. ಸೊ ಪ್ರಮುಖವಾಗಿ ನಾವು ಇಲ್ಲಿ ಗುಪ್ತರಿಗೆ ಇಂಪಾರ್ಟೆನ್ಸ್ ಕೊಡಬೇಕಾದಂಥ ಪಾಯಿಂಟ್ಸ್ ಯಾವುದು? ಒಂದು ಸಾಹಿತ್ಯ, ಇನ್ನೊಂದು ಕಲೆ, ವಾಸ್ತುಶಿಲ್ಪ. ಅವುಗಳನ್ನ ಬರೆದಾಗ ಸಿಕ್ಕಾಪಟ್ಟೆ ಪ್ಯಾರಾಗ್ರಾಫ್ಲೆ ಬರ್ಕೋತಿದ್ರೆ ನಮಗೆ ಏನಾಗಲ್ಲ ಅಲ್ಲಿ ಮಾರ್ಕ್ಸ್ ಸಿಗಲ್ಲ. ಬದಲಾಗಿ ನೀವು ಏನು ಮಾಡ್ಬೋದಲ್ಲಿ? ಕವಿ ಮತ್ತು ಕೃತಿ ಅಂತ ಪಾಯಿಂಟ್ ಮಾಡ್ಕೋಬೋದ. ಸೊ ಇಲ್ಲಿ 2 ಹಂತ ಮಾಡ್ಬೋದು. ಒಂದು ಏನಿದೆ ನವರತ್ನರು ಅಂತ ಯಾರ ಅವಧಿಯಲ್ಲಿ ಕಾಣ್ತಾ ಇದ್ದೀವಿ ನಾವು? 1ನೇ ಚಂದ್ರಗುಪ್ತನ ಅಥವಾ 2ನೇ ಚಂದ್ರಗುಪ್ತ ಅಂದರೆ ಇಲ್ಲಿಯೂ ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ಚಂದ್ರಗುಪ್ತ ಅನ್ನೋದು ಒಂದೇ ಮೈಂಡಲ್ಲಿ ಇರ್ತೀರಿ, ಬಟ್ ಅವನು ಎಷ್ಟನೇದವನು ಅಂತ ನಿಮ್ಗೆ ಏನಾಗಲ್ಲ, ನೆನಪಿಗಿರಲ್ಲ. ಅಂದರೆ 2ನೇ ಚಂದ್ರಗುಪ್ತನ ಕಾಲಕ್ಕೆ ನವರತ್ನರನ್ನು ಕಾಣ್ತೀವಿ. ಅವು ಅಂತ ನೀವು ಏನಾದರೂ ಬಳಸಿದ್ರೆ ವಿಚಾರ ಮಾಡಿರಿ, ನವ ಅಂದರೆ ಎಷ್ಟಿದೆ ಇಲ್ಲಿ? 9 ಇದೆ. ಸೊ 9 ಅಂತ ತೆಗೆದುಕೊಂಡಾಗ ಇಲ್ಲಿ 9 ಜನರನ್ನು ನೀವು ಬರೀಲೇಬೇಕಾಗ್ತದೆ.
ಇನ್ನು ಇಲ್ಲಿ 9 ವರ್ಗ ಕೆಳಗಡೆ ಮತ್ತೆ 8 ಜನ ಕವಿಗಳು ಬರ್ತಾರೆ ಅಷ್ಟು ನೆನಪಿಟ್ಕೊಳ್ಳೋ ನಮಗೆ ಕಷ್ಟ ಆಗ್ತದ ಅಂತ ಸ್ಟೂಡೆಂಟ್ಸ್ ಕೂಡ ಕಂಪ್ಲೇಂಟ್ ಮಾಡಿದ್ರು ಆದರೆ ಇಲ್ಲಿ ನಾವು ಇದನ್ನು ಬಳಸಬೇಕಾದಾಗ ಇಲ್ಲಿ ನೀವು ಇಲ್ಲಿ 9 ಬಂದು ಕೆಳಗಡೆ 8 ಅಷ್ಟು ನೆನಪಿಟ್ಕೊಳ್ಳೋಕೆ ಆಗಲ್ಲ ಅಂದ್ರೆ ಕಾಮನ್ ಆಗಿ ಆನ್ಸರ್ ಅನ್ನ ಮಾಡಬೇಕಂದ್ರೆ ಹೇಗೆ ಮಾಡ್ಬೋದು ಇಲ್ಲಿ ಒಂದು ಸ್ಟ್ರಿಕ್ಸ್ ನೀವು ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡ್ಬೋದು ನವರತ್ನರು ಅನ್ನೋದು ಎಲ್ಲಿದ್ರು ಅಂತಂದ್ರೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಾರೆ ಅಲ್ಲಿ ಬರ್ತಾ ಇರೋದು ಏನು ಅಂತಂದ್ರೆ ಪ್ರಮುಖವಾಗಿ ಕಾಳಿದಾಸನ ಕೃತಿಗಳು ಅಗ್ರಗಣ್ಯ ಕಾಳಿದಾಸನಾಗಿದ್ದಾನೆ ಆತನ ಕೃತಿಗಳು ಅಂತ ಹಾಕಿ ಬರೀರಿ ಆಮೇಲೆ ಗುಪ್ತರ ಕಾಲದಲ್ಲಿರುವಂತಹ ಕವಿ ಪ್ರಮುಖ ಕವಿಗಳು ಅಂತ ಒಂದು ಟೈಟಲ್ ಕೊಡ್ರಿ ಕಾಮನ್ ಆಗಿ ನೀವು ಅಲ್ಲಿ ಮಾಡ್ರಿ ಅಂದ್ರೆ ಇಂಟ್ರೂಸ್ ಮಾಡ್ರಿ ಅಲ್ಲಿ ನವರತ್ನರ ಅನ್ನಾದ್ರು ಬರ್ಕೋಬಹುದು ಇಲ್ಲ ಕೆಳಗಡೆ ಬರ್ತಾ ಇರುವಂತಹ ವ್ಯಕ್ತಿಗಳ ಒಂದು ಸೊ ಆ ಒಂದು ಹೆಸರನ್ನಾದ್ರೂ ಬರ್ಕೋಬಹುದು ಆವಾಗ ಎರಡೇ ಮಾರ್ಕ್ ನೀವು 8 ರಿಂದ 9 ಜನ ಕವಿಗಳ ಬಗ್ಗೆ ಮಾತ್ರ ಬರ್ರು ಕೂಡ ನಿಮ್ಗೆ ಪೂರ್ತಿ ಮಾರ್ಕ್ ಸಿಗ್ತದೆ ಹೌದಾ ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅವ್ರು ಬರ್ತಾ ಇರೋ ಸ್ಥಾಪನೆ ಮಾಡಿರುವಂಥ ಕಲೆ ವಾಸ್ತುಶಿಲ್ಪದ ಏನು ಕೊಡುಗೆಗಳಿದೆ ಈಗ ಪ್ರತಿಯೊಂದನ್ನು ನೀವು ಏನು ಮಾಡ್ಬೋದು ಅಂದರೆ ಬರ್ಬೋದು ಅದರಿಂದ ನೋಡಿ ಕರೆಕ್ಟಾಗಿ ನೀವು ಬರೆದಿದ್ರಿ ಅಂತಂದರೆ ಪ್ರತಿಯೊಂದು ಪಾಯಿಂಟ್ಸನ್ನು 1 ಮಾರ್ಕ್ಸ್ 2 ಮಾರ್ಕ್ಸ್ ಬರೆದಿದ್ದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಇಲ್ಲಿ ಕೂಡ ಡೈರೆಕ್ಟಾಗಿ ಆನ್ಸರ್ ಮಾಡಿದ್ದಕ್ಕೆ ಅವ್ರಿಗೆ 10 ಮಾರ್ಕ್ಸ್ ನಮಗೆ ಅಲ್ಲಿ ಸಿಕ್ಕಿದೆ ಅಂತ ಹೇಳ್ತೀವಿ ಸೊ ಆಮೇಲೆ ಡೈರೆಕ್ಟಾಗಿ 2 ಮಾರ್ಕ್ಸ್ನ ವರ್ಡ್ಸಲ್ಲಿ ಆನ್ಸರ್ ಮಾಡಿದ್ದಾರೆ 20 ಮಾರ್ಕ್ಸ್ ಕೂಡ ಇಲ್ಲಿ ನಮಗೆ ಸಿಕ್ಕಿದೆ ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ ಫಸ್ಟ್ ಅವರು ಮಾರ್ಕು ಇದನ್ನೇ ನಾನು ನಿಮಗೆ ಹೇಳಿದ್ದು ಫಸ್ಟ್ ಹಿಸ್ಟ್ರಿಯಲ್ಲಿ ನೀವು ಏನು ಮಾಡ್ರಿ ಅಂತಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಆದ ತಕ್ಷಣ ಡೈರೆಕ್ಟ್ ಮಾಪು ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ರೋಜನ್ ಲಾಜಿಕಲ್ 50 ಮಾರ್ಕ್ಸ್ ಎಲ್ಲವೂ ಕೂಡ ಹಾಫ್ ಆನ್ ಅವರ್ 45 ಮಿನಿಟ್ಸಲ್ಲಿ ಮುಗೀತದೆ ಅದನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡಿರಿ ಮೇನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ನಂಬರ್ ಕರೆಕ್ಟ್ ಆಗ್ತಿದ್ರಿ ಅಂದರೆ ಮೊದಲು ನೀವು ಯಾವುದೇ ಕ್ವಶನ್ ಕೂಡ ಸಾಲ್ವ್ ಮಾಡ್ಬೋದು ಸೊ ಹಾಗಾಗಿ ಫಸ್ಟಿಗೆ ಅವನು ಮುಗಿಸ್ಕೊಳ್ರಿ ಆದ ನಂತರ ಉಳಿದ ಸ್ಟೇಜ್ಗೆ ಮೇನ್ ಸ್ಟೇಜ್ಗೆ ನೀವು ಏನು ಮಾಡಿರಿ ಸೊ ರೀಚ್ ಆಗ್ರಿ ಅವಾಗ ಲಾಂಗ್ ಕ್ವಶನ್ಸನ್ನು ಬರಿಬೇಕಾದಾಗ ಅವುಗಳನ್ನ ಲಿಸ್ಟ್ ಮಾಡಿರಿ ಫಸ್ಟಿಗೆ ಸೊ ಲಿಸ್ಟ್ ಮಾಡಿ ಆಮೇಲೆ ಏನು ಮಾಡಿರಿ ಅಂತಂದರೆ ಅವುಗಳ ಬಗ್ಗೆ ಬರಿತಾ ಹೋಗ್ರಿ ಸೊ ಲಿಸ್ಟ್ ಮಾಡಿ ಬರೆದ್ರಿ ಅಂತಂದರೆ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂದರೆ ಏನು ಮೇನ್ ಪಾಯಿಂಟ್ಸ್ ಇದ್ದಾವೆ ಆ ಕ್ವಶನ್ನಲ್ಲಿ ಯಾವುದಕ್ಕೆ ನಾವು ಮಾರ್ಕ್ಸ್ ಕೊಡಬೇಕು ಅನ್ನೋದು ಎಲಿವೇಟರ್ಗೆ ಏನಾಗುತ್ತೆ ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಒಂದೇ ಒಂದನ್ನು ಡೈರೆಕ್ಟಾಗಿ ನಿಮ್ಗೆ ಹೇಳ್ತೀನಿ ಇಲ್ಲಿ ಆಲ್ಮೋಸ್ಟ್ ಸ್ಟೂಡೆಂಟ್ಸು ಗಾಂಧಿ ಯುಗ ಬಗ್ಗೆ ಏನಂತಾರೆ ಅಂದರೆ ಟಫ್ ಅಂತ ಹೇಳ್ತಾ ಇರ್ತಾರೆ ಟಫ್ ಅಂತಂದರೆ ಗಾಂಧಿ ಬಗ್ಗೆ ಬರೆಯೋದು ಈಸಿ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತಂದು ಟೋಟಲಾಗಿ ನೋಡಿರಿ 12 ಇವೆಂಟ್ಸಲ್ಲಿ ಬರ್ತಾ ಇದೆ 12 ಇವೆಂಟ್ಸನ್ನು ಅವ್ರು ಲಿಸ್ಟ್ ಮಾಡಿದ್ದಾರೆ ಲಿಸ್ಟ್ ಮಾಡಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಹಾಗಾದರೆ ಫಸ್ಟಿಗೆ ನಾವು ಗಾಂಧಿ ಏರಲ್ಲಿ ಅರ್ಲಿ ಲೈಫ್ ನೋಡ್ತೀವಿ ನಂತರ ಅವರು ಸೌತ್ ಆಫ್ರಿಕಾದಲ್ಲಿರುವಂತಹದ್ದಾಗ ಅವರು ಏನು ಸಾಧನೆಗಳನ್ನು ಮಾಡಿದ್ರು ಅಂತ ನೋಡ್ತೀವಿ ಆಮೇಲೆ ಅವರು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಸ್ವತಂತ್ರ ಕೊಡಲಿಕ್ಕೆ ಏನೇನು ಕೆಲಸಗಳನ್ನು ಮಾಡಿದ್ರು ನೋಡ್ತೀವಿ ಫಸ್ಟ್ ಅವನ್ನೆಲ್ಲ ಲಿಸ್ಟ್ ಮಾಡಿರಿ ಸೊ ಏನು ಮಾಡಲಿ ಕಂಪಲ್ಸರಿ ಫಸ್ಟ್ ಲಿಸ್ಟ್ ಮಾಡಿರಿ ಆಮೇಲೆ ಒಂದೊಂದು ಪಾಯಿಂಟ್ ಏನು ಮಾಡಿರಿ ಅಂತಂದ್ರೆ ಸಾಲ್ವ್ ಮಾಡ್ತಾ ಹೋಗ್ರಿ ಎಷ್ಟು ನೀಟಾಗಿ ಸಾಲ್ವ್ ಮಾಡಿದ್ದಾರೆ ಹಾಗಾಗಿ ಏನಾಗುತ್ತೆ ಅಂದರೆ ಲಿಸ್ಟ್ ಮಾಡಿ ಸಾಲ್ವ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ಏನಾಗ್ತದೆ ಅಂತಂದರೆ ಅಲ್ಲಿ ನಮಗೆ ಐಡೆಂಟಿಫೈ ಮಾಡಲಿಕ್ಕಾಗತ್ತೆ ಯಾವ ಲೆವೆಲ್ಗೆ ಎಷ್ಟು ಕ್ವಾಂಟಿಟಿ ಇದೆ ನಿಮ್ಮ ಆನ್ಸರು ಎಷ್ಟು ಕ್ವಾಲಿಟಿ ಇದೆ ನಿಮ್ಮ ಆನ್ಸರು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಅದಕ್ಕೆ ನಾವು ಈಸಿಯಾಗಿ ಇಲ್ಲಿ ಮಾರ್ಕ್ಸ್ ಕೊಡ್ಬೋದು ನೋಡ್ಕೊಳ್ಳ್ರಿ ಪ್ರತಿಯೊಂದು ಸ್ಟೇಜಲ್ಲಿ ಏನಿದೆ ಅಂತಂದರೆ ಅಷ್ಟೇ ಮಾರ್ಕ್ಸ್ಗಳಿದೆ ಸೊ 10, 18, 32, 40 ಟೋಟಲ್ ಮಾರ್ಕ್ಸ್ ಸಿಗ್ತಾ ಇರೋದು 100 ಅಂದರೆ ಈ ಒಂದು ಸ್ಕಿಲ್ನನ್ನು ನೀವು ಯೂಸ್ ಮಾಡಿದ್ರೆ ಡೆಫಿನೆಟಾಗಿ ನೀವು ಹಿಸ್ಟ್ರಿಯಲ್ಲಿ 100 ಮಾರ್ಕ್ಸನ್ನು ತೆಗೆದುಕೊಳ್ಬೋದು ಅಂದರೆ ಒಂದು ನಿಮಗೆ 90% ನಿಮ್ಮ ಕೈ ಹಿಡೋದು ಏನು ಅಂತಂದರೆ ನಿಮ್ಮ ಸ್ಟಡಿ ಹಿಡಿತದೆ ಸೊ ಇನ್ 10% ಏನಿದೆ ಅಂತಂದರೆ ಸೊ ನಿಮಗೆ ಬರ್ತಾ ಇರೋದು ಏನು ಅಂತಂದರೆ ನಿಮ್ಮ ಪ್ರೆಸೆಂಟೇಷನ್ ಹೇಗೆಗೂ ಬರೆದ್ರೆ ನಿಮ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನೀಟಾಗಿ ನೀವು ಏನಾದರೂ ಅಲ್ಲಿ ಪ್ರೆಸೆಂಟೇಷನನ್ನು ಕೊಟ್ಟರಿ ಅಂತಂದರೆ ಸೊ ಅಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ನೀವು ಮಿಸ್ಟೇಕ್ ಮಾಡಿದ್ರು ಕೂಡ ಅವು ಅಲ್ಲಿ ಹೈಡ್ ಆಗಿ ಹೋಗ್ತಾ ಇದ್ದಾವೆ ಔಟ್ ಆಫ್ ಮಾರ್ಕ್ಸ್ ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಓದಿಯೋದ್ರ ಜೊತೆ ಜೊತೆಗೆ ಹೇಗೆ ಪ್ರೆಸೆಂಟೇಷನ್ ಮಾಡಬೇಕು ಯಾವ ಕ್ವಶನ್ಸನ್ನು ಬರಿಬೇಕು ಅವನ್ನ ನೋಡಿ ಕ್ವಶನ್ ಪೇಪರ್ ಕೈಯಲ್ಲಿ ಬಂದ ತಕ್ಷಣ ಮೊದಲು ಕ್ವಶನ್ ಓದಕ್ಕೆ ನಿಮ್ಗೆ 15 ನಿಮಿಷ ಕೊಟ್ಟಿರ್ತಾರೆ ಅವಾಗ ಫಿಕ್ಸ್ ಆಗಿ ಮಾರ್ಕ್ ಮಾಡ್ಕೊಡಿ 8 ಮಾರ್ಕ್ಸಲ್ಲಿ ಯಾವ್ಯಾವ ಕ್ವಶನ್ ನಾನು ಬರಿಬೇಕು 10 ಮಾರ್ಕ್ಸಲ್ಲಿ ಯಾವ ಬರಬೇಕು ಸೆಲೆಕ್ಟ್ ಮಾಡಬೇಕಾದಾಗ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿರಿ ಭಾಳ ಲೆಂದಿ ಇರುವಂಥ ಕ್ವಶನ್ಸ್ ಆನ್ಸರನ್ನು ತೆಗೆದುಕೊಳ್ಬೇಡಿ ಫಾರ್ ಎಕ್ಸಾಂಪಲ್ ವಿವಿಧತೆಯಲ್ಲಿ ಏಕತೆ ಆನ್ಸರು ಮೊಹಮ್ಮದ್ ಗವಾನ್ ನೀವು 2 ಕ್ವಶನ್ ಕೇಳಿದ ಈಸಿ ಯಾವ ಸೆಲೆಕ್ಟ್ ಮಾಡ್ಬೋದು ಹೇಳಿ ನೀವು ಈಸಿಯಾಗಿ ಮೊಹಮ್ಮದ್ ಗವಾನನೇ ಸೆಲೆಕ್ಟ್ ಮಾಡ್ತೀರಿ ಯಾಕೆ ಹೇಳಿ 8 ರಿಂದ 9 ಪಾಯಿಂಟು ಕೇವಲ ಒಂದೊಂದು ಸೆಂಟೆನ್ಸಲ್ಲಿ ಬರೋ 5 ಮಾರ್ಕ್ಸ್ ಸಿಗ್ತದೆ ಅದೇ ವಿವಿಧತೆಯಲ್ಲಿ ಏಕತೆ 10 ಮಾರ್ಕ್ಸ್ಗಾಗುವಷ್ಟು ಪಾಯಿಂಟ್ಸ್ ಇದ್ದಾರೆ ಯಾವುದೇ ಒಂದು ಪಾಯಿಂಟ್ ಸ್ಕಿಪ್ ಮಾಡಿದ್ರೆ ಡೆಫಿನೆಟ್ ನಿಮ್ಗೆ 4 ಆರ್ 3 ಸಿಗ್ತದೆ ಹಾಗೆ ಲೆಂದಿ ಬರ್ತಾ ಇರುವಂಥ ಆನ್ಸರ್ಸನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದರೆ ನಿಮ್ಮ ಟೈಮ್ ಪಾಯಿಂಟ್ ಕೂಡ ಭಾಳ ಇಂಪಾರ್ಟೆಂಟು ಟೈಮ್ ಬಾಂಡ್ ಕೂಡ ಭಾಳ ಇಂಪಾರ್ಟೆಂಟು ಪ್ರತಿಯೊಂದು ಕ್ವಶನ್ 5 ಮಾರ್ಕ್ಸ್ ಕ್ವಶನ್ಸನ್ನು ನೀವು 1 ಕ್ವಶನ್ಸನ್ನು ಏನು ಮಾಡ್ಬೋದು ಅಂದರೆ 7 ಮಿನಿಟ್ಸಲ್ಲಿ ಕಡಿಮೆ ಅಂದರೆ 7 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ 10 ಮಾರ್ಕ್ಸ್ ಕ್ವಶನ್ಸನ್ನು ಮಿನಿಮಮ್ 10 ಅಥವಾ 15 ಮಿನಿಟ್ಸಲ್ಲಿ ನೀವು ಏನು ಮಾಡಬೇಕು ಕವರ್ ಮಾಡಬೇಕು ಅಂದರೆ ಪ್ರತಿ ದಿನ ನೀವು ಮಾಡೋದ್ರೆ ಏನು ಮನೇಲಿ ಮಾಡಬೇಕು ಅಂದರೆ ಬರೀ ಓದ್ತಾ ಕೂತ್ರೆ ಕೆಲಸ ಆಗೋಂಗಿಲ್ಲ ಓದಿದ ಕ್ವಶನ್ಸನ್ನು ಟೈಮ್ ಹಚ್ಚಿ ಏನು ಮಾಡಿರಿ ಬರೀರಿ ಆ ಕ್ವಶನ್ಸನ್ನು 1 ಕ್ವಶನ್ ಬರಲಿಕ್ಕೆ ನಾನು 8 ನಿಮಿಷ ಟೈಮ್ ತೆಗೆದುಕೊಳ್ತೀನಿ ಅಂದರೆ ಕ್ವಶನ್ 3 ಅವರ್ಸಲ್ಲಿ ಬರ್ತಾ ಇರೋಂಥ 1 ಅವರ್ಸಲ್ಲಿ 1 ಕ್ವಶನ್ಸನ್ನು ಎಷ್ಟು ಅವರ್ಸಲ್ಲಿ ನಾನು ಬರೆದ್ರೆ ನಾನು ಕರೆಕ್ಟಾಗಿ ನಾನು ಏನು ಮಾಡ್ಬೋದು ಇಡೀ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ಬೋದು ಅನ್ನೋದು ಮೈಂಡ್ ಒಳಗೆ ಏನು ಮಾಡಿರಿ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ನೀವೇನು ಮಾಡಿರಿ ಕ್ವಶನ್ ಪೇಪರ್ಸನ್ನು ಟಚ್ ಮಾಡಿರಿ ಹಾಗೆ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ತದೆ ಯಾಕಂದ್ರೆ ಲೆಂದಿಯಾಗಿ ಯಾವುದೋ ಒಂದು ಆನ್ಸರ್ ಈಸಿಯಾಗಿ ಬರ್ದಿರ್ತದೆ ಅದನ್ನು ಲೆಂದಿಯಾಗಿ ಬರ್ಕೋತ ಹೋಗ್ತೀರಿ ಮುಂದೆ ಬರೆಯೋಂಥ ಕ್ವಶನ್ಗೆ ಟೈಮ್ ಇರೋಂಗಿಲ್ಲ ಅಯ್ಯೋ ಬರ್ತಿತ್ತು ಕರೆ ಬಿಟ್ಟು ಬಂದೆ ಆಮೇಲೆ ಮರಗಿದ್ರೆ ನಿಮ್ಗೆ 1 ಮಾರ್ಕ್ಸ್ ಕೂಡ ಅವರು ಯಾರೂ ಇರೋದಿಲ್ಲ
ಅದಕ್ಕೆ ಕೇರ್ಫುಲ್ ಆಗಿ ಏನು ಮಾಡ್ರಿ ಅಂದ್ರೆ ಮೊದಲು ಕ್ವೆಶ್ಚನ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕಾದಾಗ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೊಡ್ರಿ 100% ನಂಗೆ ಯಾವ ಪ್ರಾಕ್ಟೀಸ್ ಇದಾವ ಇನ್ನು ಕೊಟ್ಟಿರೋ ಎಲ್ಲವೂ ಪ್ರಾಕ್ಟೀಸ್ ಇತ್ತು ಅಂದರೆ ಕಡಿಮೆ ಅವಧಿಯಲ್ಲಿ ಬರೆದ್ರೆ ಔಟ್ ಆಫ್ ಮಾರ್ಕ್ಸ್ ಯಾವ ಕ್ವೆಶನ್ಸ್ ತೆಗೆದುಕೊಳ್ಬೋದು ಅನ್ನೋದೊಂದು ಪ್ಲ್ಯಾನ್ ಮಾಡಿಕೊಂಡು ನೀವು ಏನಾದ್ರು ಎರಡು ಒಂದು ಸ್ಟಫ್ಸನ್ನು ಅಥವಾ ಸ್ಟೇಜನ್ನು ನೀವು ಏನಾದರೂ ರೀಚ್ ಮಾಡಿದರೆ ಡೆಫಿನೆಟ್ ಆಗಿ 100 marks ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಸೊ ಒಟ್ಟಾರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರ್ತದೆ ಅನ್ನೋದು ನೋಡಿದ್ವಿ. ಅದರಲ್ಲಿ ಪ್ರತಿಯೊಂದು ಘಟಕದಲ್ಲಿ ಬರ್ತಾ ಇರುವಂಥ ಹಂತ ಹಂತದಲ್ಲಿ ಬರ್ತಾ ಇರುವಂಥ ಒಟ್ಟು ಮಾರ್ಕ್ಸ್ಗಳನ್ನ ಹೇಗೆ ತೆಗೆದುಕೊಳ್ಬೇಕಂತ ನೋಡಿದ್ವಿ. ಹಾಗಾದರೆ ಎಲ್ಲೂ ಒಂದು ಮಾರ್ಕ್ಸ್ಗಳನ್ನ ಕಳೆದುಕೊಳ್ಳಲಾರದೆ ಔಟ್ ಆಫ್ ಔಟ್ ಸ್ಕೋರ್ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಯಾವುದಿದೆ, ಯಾವ ಫೇಸ್ ಸ್ಟಾಪಲ್ಲಿ ಅಥವಾ ಯಾವ ಸೆಕ್ಷನ್ಸಲ್ಲಿ ನಾವು ಪಾಸಿಂಗ್ ಪ್ಯಾಕೇಜನ್ನು ಪಡ್ಕೊಳ್ಬೋದು ಅನ್ನೋಂಥ ಒಂದು ಕೂಡ ನಾವು ನಿಮಗೆ ಇಲ್ಲಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಆದರೆ ಒಟ್ಟಾರಾಗಿ ಇವತ್ತೆ ಮಾಡಿರುವಂಥ ಕ್ಲಾಸು ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಲಿಕ್ಕೆ ಅಥವಾ ನಿಮ್ಗೆ ಪಾಸ್ ಆಗಲಿಕ್ಕೆ ಅಥವಾ ನಿಮ್ಮ ಒಂದು ಎವರೇಜಲ್ಲಿ ರಿಸಲ್ಟನ್ನು ಪಡ್ಕೊಳ್ಳೋಕ್ಕೆ ಈ ಒಂದು ಕ್ಲಾಸ್ ನಿಮ್ಗೆ ಏನಾಗುತ್ತೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಏನೇನು ಡಿಫಿಕಲ್ಟೀಸ್ ಇದ್ದರೂ ನೀವೇನು ಮಾಡ್ಬೋದು ಅಂತಂತಂದರೆ ಸೊ ಅಲ್ಲಿ ಡೈರೆಕ್ಟಾಗಿ ಕಾಲ್ ಕೂಡ ಆದರೂ ಮಾಡಿ ನೀವು ಅಲ್ಲಿ ಕೇಳ್ಬೋದು. ಒಟ್ಟಾರೆಯಾಗಿ ನಿಮ್ಮದೇ ಆದಂಥ ಒಂದು ಏನು ಮಾಡಿರಿ ಅಂತಂದರೆ ಸ್ಕಿಲ್ಲನ್ನು ಒಂದು ಅಂದರೆ ಟಿಪ್ಸನ್ನು ಮಾಡ್ಕೊಂಡು ಒಂದು ಮೆಥಡನ್ನು ಮಾಡ್ಕೊಳ್ರಿ. ಅದಕ್ಕಿಂತ ಮುಂಚೆ ಮಾಡ್ತಾ ಇರೋದು ಏನಂದರೆ ಒಂದು ಟೈಮ್ ಟೇಬಲ್. ಪ್ರತಿಯೊಂದು ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋ ಒಂದು ಟೈಮ್ ಟೇಬಲ್ ಮಾಡಿರಿ. ಪ್ರತಿನಿತ್ಯ ಅದನ್ನು ಮೇಂಟೈನ್ ಮಾಡಿದ್ರಿ ಅಂದರೆ ಡೆಫಿನೆಟಾಗಿ ಎಲ್ಲ ಸಬ್ಜೆಕ್ಟಲ್ಲಿ ನೀವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಒಂದು ನೀವು ಏನು ಮಾಡ್ಬೋದು ಅಂದರೆ ಟೈಮ್ ಟೇಬಲ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಹಾಕಿರುವಂಥ ಟೈಮ್ ಟೇಬಲ್ನ ನಾನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೆ ಇಲ್ಲೋ ನೋಡ್ಕೊಳ್ಬೇಕು. ಮತ್ತು ವಾರಕ್ಕೆ ಒಂದ್ಸಲ ಇಷ್ಟರಲ್ಲಿ ನೀವು ಏನಾದರೂ ನೀವು ಮಾಡೋದಾದರೆ 2 ದಿನ ಅಥವಾ 3 ದಿನಕ್ಕೆ ಒಂದು ಬಾರಿ ಆದರೂ 1 marks 2 marks ಕ್ವಶನ್ಸನ್ನು ರಿವೈಂಡ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಅಪ್ ಮಾರ್ಕ್ಸ್ ಕೂಡ ನಿಮ್ಗೆ ಅಲ್ಲಿ ಕಟ್ ಆಗದೇ ಇರುವಾಗ ನೀವು ನೋಡ್ಕೊಳ್ಬೇಕು. ಭಾಳ ಇಂಪಾರ್ಟೆಂಟ್ ನಿಮಗೆ ಸ್ಕೋರ್ ಮಾಡಲಿಕ್ಕೆ. ಸೊ ಹಾಗಾಗಿ ಈ ಒಂದು ಸ್ಟೇಜಲ್ಲಿ ಯಾವುದೇ ಮಾರ್ಕ್ಸ್ ಕಟ್ ಆಗದೇ ಇರುವಾಗೆ ಅಥವಾ ಮಾರ್ಕ್ಸನ್ನು ಕಳ್ಕೊಳ್ಳದೇ ಇರುವಾಗೆ ಪ್ರಾಕ್ಟೀಸ್ ಮಾಡೋದು ನಿಮ್ಮ ಕರ್ತವ್ಯ ಆಗ್ತದೆ. ಹೌದಾ? ಸೊ ನಾನು ಇಲ್ಲಿ ಏನಂತಂದರೆ ಈ ಕ್ಲಾಸ್ ನಿಮಗೆ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ನಾನು ಏನು ಮಾಡ್ತೀನಿ ಇಲ್ಲಿ ಭಾವಿಸ್ತೀನಿ. ಓಕೆ, ಥ್ಯಾಂಕ್ ಯು.